ನಮಸ್ಕಾರ ತೂಗುದೀಪ ಡೈನಾಸ್ಟಿ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ತೂಗುದೀಪ ಡೈನಾಸ್ಟಿ ಈ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಿಬಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ ಎಕ್ಸ್ಕ್ಲೂಸಿವ್ ಫಿಲ್ಮ್ಸ್ ಬಗ್ಗೆ ಮಾಹಿತಿಯನ್ನು ನಿಮಗೋಸ್ಕರ ನೀಡ್ತಾ ಬರ್ತಾ ಇದ್ದೀವಿ ನೀವು ಕೂಡ ಅದ್ಭುತವಾದಂತಹ ಸಪೋರ್ಟ್ ಮತ್ತು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದೀರಾ ಈ ಡಿಸೆಂಬರ್ 29ನೇ ತಾರೀಕು ನಮ್ಮ ಡಿಬಸ್ ಅಭಿಮಾನಿಗಳಿಗೆ ಅಲ್ಲಲ್ಲ ಅವರ ಸೆಲೆಬ್ರಿಟೀಸ್ಗೆ ಒಂದು ಹಬ್ಬನೇ ಸರಿ ಯಾಕಂದ್ರೆ ಕಾಟೇರ ಸಿನಿಮಾ ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ ಹಬ್ಬವನ್ನು ಸಂಭ್ರಮಿಸೋದಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿದ್ದೀವಿ ಸಿನಿಮಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತು ವಿಶೇಷವಾಗಿ ನಮ್ಮೆಲ್ಲರ ನೆಚ್ಚಿನ ಬಾಕ್ಸ್ ಆಫೀಸ್ನ ಸುಲ್ತಾನ ಡಿ ಬಾಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ತುಂಬಾ ಧನ್ಯವಾದಗಳು ಮೊದಲಿಗೆ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಿಮ್ಮೆಲ್ಲ ಸೆಲೆಬ್ರಿಟೀಸ್ಗಳ ಪರವಾಗಿ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂನ ತೂಗುದೀಪ ಡೈನಾಸ್ಟಿಗೆ ನೀಡೋದಕ್ಕೆ ತಾವು ಒಪ್ಪಿಕೊಂಡಿರೋದಕ್ಕೆ ಯಾವಾಗಲೂ ಕೊಟ್ಟೆ ಕೊಡ್ತೀವಿ ಫಸ್ಟ್ ಸರ್ ಹಾಗೆ 2023 ಪ್ರಾರಂಭ ಅಂದರೆ ಜನವರಿಯಲ್ಲಿ ಕ್ರಾಂತಿ ಡಿಸೆಂಬರ್ನಲ್ಲಿ ಕಾಟೇರದಾಗಿ ಬರ್ತಾ ಇದ್ದೀರಾ ಸೊ 2023 ಹೇಗಿತ್ತು ತಮಗೆ ಚೆನ್ನಾಗಿತ್ತು ವರ್ಷ ಹೆಂಗಿರುತ್ತೋ ಹಂಗೆ ಇರುತ್ತಮ್ಮ ಆದರೆ ನಮಗಂತೂ ಹಬ್ಬನೇ ಸರಿ ಸರ್ ಯಾಕಂದರೆ ಅಲ್ಲಿ ಸಂಕ್ರಾಂತಿ ಇಲ್ಲಿ ಜೊತೆಗೆ ಕ್ರಿಸ್ಮಸ್ ಸೆಲೆಬ್ರೇಷನ್ಸು ಜೊತೆಗೆ ನಿಮ್ಮ ಸಿನಿಮಾ ಬರ್ತಾ ಇರೋದು ಎಲ್ಲ ಅಭಿಮಾನಿಗಳಿಗೆ ಹಬ್ಬ ಅಂತಲೇ ಹೇಳ್ಬೋದು ಸೊ ಮುಖ್ಯವಾಗಿ ಕಾಟೀರ ಇದೊಂದು ಸ್ಟ್ರೇಟ್ ಸಿನಿಮಾ ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಈಗ ದರ್ಶನ್ ಸರ್ ಅವ್ರಿಗೆ ಸ್ಟ್ರೇಟ್ ಸಬ್ಜೆಕ್ಟನ್ನು ಹೇಳೋದಕ್ಕೆ ನಿಜವಾಗ್ಲೂ ಸಾಕಷ್ಟು ಜನ ಡೈರೆಕ್ಟರ್ಸು ಸ್ಟ್ರೇಟ್ ಸಬ್ಜೆಕ್ಟು ದರ್ಶನ್ ಸರ್ ಅವ್ರಿಗೆ ಒಪ್ಪಿಸೋದು ಬಹಳ ಕಷ್ಟ ಅಂತ ಹೇಳ್ತಾರೆ ಅದರಲ್ಲೂ ಈಗ 2024 ಕಾಲ ಇಡ್ತಾ ಇದ್ದೀವಿ 1970ರಲ್ಲಿ ನಡೆದಂಥ ಆ ಒಂದು ಲೇನನ್ನು ಒಂದು ಕಂಟೆಂಟನ್ನು ತೊಗೊಂಡು ಸಿನಿಮಾ ಬರ್ತಾ ಇದೆ ಆ ಕಂಟೆಂಟ್ ಮುಖ್ಯವಾದಂಥ ಅಂಶ ಯಾವುದು ಸರ್ ಈ ಸಿನಿಮಾನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಆ ಕಂಟೆಂಟ್ ಅನ್ನೋದು ಯಾವ ಕಂಟೆಂಟ್ ಇಷ್ಟವಾಗಿದ್ದು ಕಂಟೆಂಟ್ ಅಂದರೆ ಏನಮ್ಮ ಯಾವೊಂದು ಅಂಶ ಆ ಸಿನಿಮಾದಲ್ಲಿ ಇದು ನಿನ್ನೆ ಮೊನ್ನೆ ಮಾಡ್ತಿಲ್ಲಮ್ಮ ಅವತ್ತಿಂದ ಅದನ್ನೇ ಅಂತಲೇ ಮಾಡ್ಕೊಂಡು ಬಂದಿರೋದಮ್ಮ ನಾವು ಈಗ ಮೆಜೆಸ್ಟಿಕ್ ತಗೊಂಡು ಏನಮ್ಮ ಅದರಲ್ಲಿ ಕತೆ ಮೆಜೆಸ್ಟಿಕ್ನಲ್ಲಿ ನೀವು ಬರೌಡಿ ಹೌದು ಎಲ್ಲ ಇನ್ನೊಂದು ಗೆಟಪ್ಗೆ ಬರ್ತಾನೆ ಏನಕ್ಕೆ ಒಂದು ಹುಡುಗಿನ ಆ್ಯಕ್ಚುಲಿ ಪಡಾಯಿಸ ಪ್ರೀ ಆ್ಯಕ್ಚುಲಿ ಏನೋ ಅವಮಾನ ಮಾಡೋದು ಅನ್ನೋದಕ್ಕೋಸ್ಕರ ಅವಳಿಗೆ ಆ್ಯಕ್ಚುಲಿ ಪ್ರೀತಿ ಥರ ನಾಟಕಾಡಕ್ಕೆ ಬಂದು ನಿಜವಾಗಿ ಪ್ರೀತಿಯಲ್ಲಿ ಬೀಳ್ತಾರೆ ಅಲ್ಲೇ ತಾನೇ ಕತೆ ಇದೆ ನಿಮಗೆ ಕಂಟೆಂಟ್ ಅಂದ್ರೆ ಕತೆ ಅಷ್ಟೇ ಅಲ್ವಾ ಈಗ ಆ್ಯಕ್ಚುಲಿ ಸುಮಾರು ಒಂದು 2 ವರ್ಷದ ಈ ಕಂಟೆಂಟ್ ಅನ್ನೋದು ನನ್ನ ಕಿವಿಗೆ ಬೀಳ್ತಾರೆ ಮೊದಲು ನಾವು ಕತೆ ಅಂತ ಹೇಳ್ತೇವೆ ಈಗಲೂ ದಯವಿಟ್ಟು ಕತೆ ಅಂತ ಹೇಳಿ ಕಂಟೆಂಟ್ ಅನ್ನೋದು ಹೇಳ್ಬಿಡ್ರಿ ಓಕೆ ಹಾಗಾದ್ರೆ ಒಳ್ಳೇದಾಯ್ತಲ್ಲ ಹೇಗಾದ್ರೆ ಕತೆ ಅಂತ ಹೇಳಿದ್ರೆ ಸರಿ ಯಾಕಂದ್ರೆ ಕತೆನೇ ಬಾ ಎಲ್ಲರೂ ಕತೆನೇ ಮಾಡೋದು ಈಗ ಯಾರೋ ತುಂಬ ಓದಿರೋರು ಆ್ಯಕ್ಚುಲಿ ಬಂದು ಹೇಳಿರ್ಬೋದು ಕಂಟೆಂಟ್ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ಟೈಲಿಶ್ ಆಗಿ ಸೌಂಡ್ ಆಗುತ್ತೆ ಆ ಥರ ಕತೆ ಅಂದ್ಬಿಟ್ಟು ಈಗಂಗಾರೆ ಯಾರಿಗೂ ಭಾಷೆ ಬರಲ್ವಾ ಯಾಕೆ ಈಗ ಇಂಗ್ಲೀಷ್ ಪದ ತಾನೇ ಕಂಟೆಂಟ್ ಅಂತ ಹೌದು ಯಾಕೆ ಕನ್ನಡದಲ್ಲಿ ಕತೆ ಅಂತ ಹೇಳ್ರಿ ಅದಕ್ಕೇನೆ ತುಂಬ ಜನ ಚೇಂಜ್ ಹೆಂಗೆ ಆಗ್ತಾರೆ ಅನ್ನೋದಕ್ಕೆ ಆದರೆ ಇದು ಬಂದೇನಂದರೆ ಅವತ್ತು ನಡೆದಿರೋ ಕತೆ ಸುಮಾರು ಜನಕ್ಕೆ ಗೊತ್ತಿಲ್ಲ ಅಂದರೆ ಬಂದಿದ್ದೇನು ಉಳುವನೇ ಭೂಮಿ ಒಡೆಯ ಅಂತ ಇಂದಿರಾ ಗಾಂಧಿ ಪೀರಿಯಡಲ್ಲಿ ಅದು ಇಂಪ್ಲಿಮೆಂಟ್ ಆಯಿತು ಬಟ್ ನಮ್ಮಲ್ಲಿ ಇವಾಗ ಜೋರಾಜರಸ್ ಅವರು ಆ್ಯಕ್ಚುಲಿ ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನು ಚಾಲ್ತಿಗೆ ತಂದರು ಅದು ತಂದ ಮೇಲಿಂದ ಏನೇನಾಯಿತು ಈ ಜಮೀನ್ದಾರಿಕೆ ಮಾಡೋರೆಲ್ಲ ಏನೇನು ಮಾಡಿದ್ರು ಯಾಕೆಂದರೆ ರೈತರಿಗೆ ಇವತ್ತಲ್ಲಮ್ಮ ಅವನು ರೈತ ಅಂತ ಹುಟ್ಟಿದ್ದಿಂದ ಅವ್ನಿಗೆ ಕಷ್ಟ ಇದೆ ಅಂದರೂ ಅವ್ನು ಹೊಡೆದಾಡ್ಕೊಂಡು ಬರ್ತಾನೆ ಇದ್ದಾನೆ ಸೊ ಇವತ್ತು ಅಷ್ಟೇ ಹೆಂಗೆ ಇವತ್ತು ಹೊಡೆದಾಡ್ತಾ ಇದ್ದಾರೆ ಆತ ಬೆಳೆದಿರೋದಕ್ಕೆ ನ್ಯಾಯವಾದ ಬೆಲೆ ಇಲ್ಲ ಆತ ಬೆಳೆಯೋನಿಗಾಗಲಿ ತಗೊಳ್ಳೋನಿಗಾಗಲಿ ಇಬ್ಬರಿಗೂ ಲಾಸ್ ಆಗಿದೆ ಮಧ್ಯದಲ್ಲಿರೋ ತಿಂತಾ ಇದ್ದಾರೆ ಸೊ ಅಲ್ಲೂ ಯಾಕೆ ಕಷ್ಟಪಡ್ತೀರಾ ಅನ್ನೋದನ್ನೇ ಹೇಳಕ್ಕೊರಟಿರೋದಷ್ಟೇ ಖಂಡಿತ ಸರ್ ಕಾಟೀರ ಸಿನಿಮಾದ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ ಹಾಗೆ ಸಾಕಷ್ಟು ಪ್ರೆಸ್ ಮೀಟ್ಸ್ ಆಗಿರ್ಬೋದು ಸಿನಿಮಾದ ಟ್ರೇಲರ್ಸ್ ಹುಬ್ಳಿಲಾಗಿರ್ಬೋದು ನೀವು ಮಂಡ್ಯದಲ್ಲಾಗಿರ್ಬೋದು ಇಡೀ ಸಿನಿಮಾ ತಂಡ ಸಾಕಷ್ಟು ಮಾಹಿತಿಯನ್ನು ಹೇಳ್ತಾ ಇದೆ ಸಿನಿಮಾಗೆ ಒಂದು ಒರಿಜಿನಲ್ ವಿಲೇಜ್ ಸೆಟ್ಟನ್ನು ಹಾಕೋದಕ್ಕೆ ಸುಮಾರು 140ಕ್ಕಿಂತ ಹೆಚ್ಚು ಜನರು ಶ್ರಮಿಸಿದ್ದಾರೆ ಆ ಹಳ್ಳಿಗೆ ಯಾವುದೋ ಒಂದು ಹಳ್ಳಿಗೆ ಬಂದಿದ್ದೀವೇನೋ ಅಂತ ಅನ್ನೋ ಫೀಲಿಂಗ್ ಇದೆ ಈ ಸೆಟ್ ಬಗ್ಗೆ ನೀವೇನು ಹೇಳ್ತೀರಾ ಒಂದು ಸಿ ನಾವು 70ರ ದಶಕದ ಏನಿದೆ ನಾವು ತೋರಿಸ್ಕೊಂಡ್ವಿ ಇವತ್ತು 70ರ ದಶಕದ್ದು ಇದೇ ಇಲ್ವಲ್ಲ ಹಳ್ಳಿನೇ ಇಲ್ವಲ್ಲ ನನಗೆ ಗೊತ್ತಿರೋಂಗೆ ನಮ್ಮೂರು ಕುರುಗತ್ರ ಇದ್ದಿದ್ದಮ್ಮ ಪೊನ್ನಂಪೇಟೆ ಅಂತ ನಮ್ಮ ಮನೆ ಅಂದರೆ ನಮ್ಮ ಅಜ್ಜಿ ಮನೆ ಕರೆಂಟ್ ಬಂದಿದ್ದೆ ನನಗೆ ಗೊತ್ತಿರೋಂಗೆ ನಾನು ಟೆನ್ತ್ ಸ್ಟ್ಯಾಂಡರ್ಡ್ ಇದ್ದಾಗಲೇನೋ ಅಲ್ಲಿವರೆಗೂ ಎಲ್ಲ ದೀಪಾನೆ ಸಾಯಂಕಾಲ 5 ಗಂಟೆ ಅಷ್ಟೊತ್ತಿಗೆ ನಾವೆಲ್ಲ ಮುಖಾಯಕ ತೊಳ್ಕೊಂಡು ದೀಪಾನೆಲ್ಲ ಅದು ಈ ಚಿಮಣಿ ಇದರದೆಲ್ಲ ಇದು ಮಾಡಿ 6 ಗಂಟೆಗೆಲ್ಲ ದೀಪ ಹಚ್ಚಿದ್ರೆ 7:30 ಅಷ್ಟೊತ್ತು ಊಟ ಮಾಡಿದ್ರೆ 8 ಗಂಟೆಗೆಲ್ಲ ಮನೆ ಬಿಡ್ತಿದ್ವಿ ಯಾಕಂದರೆ ಟಿ ವಿ ಇಲ್ಲ ಮನೆ ಲೈಟ್ ಇಲ್ಲ ಯಾರು ನಿಂಗೆ ಮನ್ಕೊಂಡು ಮಾತಾಡ್ತಾರೆ ಟೈಮ್ ಎಷ್ಟೊಂದು ಮುಂದ್ಗಡೆ ಬರ್ರನ್ನು ಬಸ್ಸಂದ್ರೆ ಈಗ ಈ ಬಸ್ ಹೋಯ್ತಾ ಈಗ 8 ಕಾಲ ಆಗಿರ್ಬೋದು
ವಾಚು ಕೂಡ ಇಲ್ಲ ಅವಾಗ ನಾನು ನನ್ನ ಟೆಂತಲ್ಲಿರೋಾಗ ಹೇಳ್ತಾ ಇರೋದು ಹಂಗಂದ್ರೆ ಅವತ್ತಿನ ಕತೆ ಹೆಂಗಿತ್ತು ಹೇಳಿ ಇವತ್ತೆಲ್ಲ ಹಳ್ಳಿಗಳಲ್ಲೂ ತಾರ್ ಇದೆ ನಿಮಗೆ ಹೈ ಟೆನ್ಷನ್ಸ್ ವೈರ್ ಇದೆ ಎಲ್ಲರ ಮನೆ ಮೇಲೆ ಆ್ಯಕ್ಚುಲಿ ಡಿಶ್ಗಳಿದೆ ಅಂದರೆ ಬೆಳೆದಿದೆ ಇಲ್ಲ ಅಂತಲ್ಲ ಹಳ್ಳಿ ಬೆಳೆದಿದೆ ಬಟ್ ನಾವು ಹೇಳೋಕೊಟ್ಟಿರೋದು 70ನೇದು ಸೊ ಅವತ್ತಿನ ಹಳ್ಳಿ ಕ್ರಿಯೇಟ್ ಮಾಡಲೇಬೇಕಲ್ವಾ ನಾವು ಸೊ ಆ ಹಳ್ಳಿ ಕ್ರಿಯೇಟ್ ಮಾಡೋದಕ್ಕೆ ನಮ್ಗೆ ಆ್ಯಕ್ಚುಲಿ ಟೈಮ್ ತೊಗೊಂಡಿಲ್ಲ ಇಲ್ಲ ಅಂದರೆ ಈ ಡಿಸೆಂಬರ್ಗೆ ಬರ್ತಿರಲಿಲ್ಲಮ್ಮ ನಾವು ಅಕ್ಟೋಬರ್ಗೆ ಸಿನಿಮಾ ಬರ್ತಾ ಇದ್ವಿ ನಾವು ಯಾಕಂದ್ರೆ ಎರಡು ಹಳ್ಳಿ ಹಾಕ್ಬೇಕಾಗಿತ್ತು ನಾವು ಇದು ಎರಡು ಹಳ್ಳಿ ನಡಿ ಅಂತ ಒಂದು ವೈಬ್ನ ನಾವು ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಸರ್ ನಿಮ್ಮನ್ನ ನೋಡ್ತಾ ಇದ್ರೆ ನಮಗೆ ಓಕೆ ಒಬ್ಬ ವ್ಯಕ್ತಿನ ಯಾವುದಾದ್ರೂ ಒಂದು ಪ್ರಾಣಿಗೆ ಹೋಲಿಸ್ಬೇಕಂದ್ರೆ ದರ್ಶನ್ ಸರ್ ಅಂದಿದ ತಕ್ಷಣ ಕಣ್ಣು ಮುಚ್ಕೊಂಡು ಎಲ್ಲರೂ ಆನೆ ಅಂತ ಹೇಳಿಬಿಡ್ತಾರೆ ಗಜ ಅಂತ ಹೇಳಿಬಿಡ್ತಾರೆ ಸಿನಿಮಾದಲ್ಲಿ ಟ್ರೈಲರ್ನಲ್ಲಿ ಕೊನೆಯಲ್ಲಿ ನೀವು ಬರುವಂಥ ಎಂಟ್ರಿ ಇದೆಯಲ್ಲ ಹಾಗೆ ಕೋಣದ ಜೊತೆ ನೀವು ಕಾಣಿಸ್ಕೊಳ್ತೀರಾ ಸೊ ಈ ಕೋಣ ಹಾಗೆ ನಮಗೆ ಕಂಬಳ ಅದು ಕೂಡ ನೆನಪಾಗುತ್ತೆ ಆ ಒಂದು ಸಿಚುಯೇಷನ್ ನೋಡಬೇಕಂದ್ರೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಇನ್ನೂ ಆ್ಯಕ್ಚುಲಿ ಎರಡು ದಿನ ಇದೆ ಅಮ್ಮ ಕೋಣ ಏನಿಗೆ ಬರುತ್ತೆ ಅದು ನಾವು ಯಾಕೆ ಹಿಡ್ಕೊಂಡ್ಬರ್ತಾನೆ ಎಲ್ಲ ಹೇಳ್ತೀವಿ ಅಮ್ಮ ಓಕೆ ಹಾಗೆ ಆ ಪಾತ್ರದಲ್ಲಿ ವಿಭಿನ್ನವಾಗಿ ಕಾಣಿಸ್ಕೊಳ್ತೀರಾ ಆ ಎಂಟ್ರಿನಲ್ಲಿ ನಾವು ಕೇಳ್ಪಟ್ವಿ ಮೇಕಪ್ಗೆ ಒಂದು ಸುಮಾರು ಮೂರು ಗಂಟೆ ಅಷ್ಟು ನೀವು ಕುತ್ಕೊಳ್ಬೇಕಾಗಿತ್ತು ಅಂತ ಅಮ್ಮ ಈ ಚಾಲೆಂಜಿಂಗ್ ಸ್ಟಾರ್ಗೆ ಇದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಮ್ಮ ಒಂದ್ಸಲಿ ಕತೆ ಒಪ್ಪಿಕೊಂಡು ಯಾವಾಗ ಸೆಟ್ಗೆ ಹೋಗ್ತೀವಿ ಸೆಟ್ ಒಳಗೆ ಕಾರ್ ಇಳಿದು ಕ್ಯಾರವನ್ ಹತ್ತದಲ್ಲಿ ಕಾರಿಂದ ಇಳಿದು ಆ ಕ್ಯಾರವನ್ ನಡ್ಕೊಂಡು ಹೋಗ್ತೀವಲ್ಲ ಅಲ್ಲಿಗೆ ಚಾಲೆಂಜಿಂಗ್ ಸ್ಟಾರು ಅದು ಇದು ನೀವು ಇಷ್ಟೊತ್ತು ಏನೇನು ಬಿರ್ದೇಳಿದ್ರು ಅದೆಲ್ಲ ಗಾಡಿ ಒಳಗೆ ತುಂಬಿಸ್ಬಿಟ್ಟು ಇವತ್ತೇನು ಪಾತ್ರ ಇದೆ ಅಂದ್ಬಿಟ್ಟು ಆ ಪಾತ್ರಕ್ಕೆ ಹೋಗ್ತೀವಿ ಆ ಮೇಕಪ್ ಹಾಕೋಕೆ 3 ಗಂಟೆ ಆಗ್ಬೋದು ಇಲ್ಲ 30 ಗಂಟೆ ಆಗ್ಬೋದು ಒಪ್ಪಿಕೊಂಡ್ರೂ ನಾನು ಅದನ್ನು ಮಾಡಲೇಬೇಕಮ್ಮ ಯಾಕಂದರೆ ಒಬ್ಬ ನಿರ್ದೇಶಕ ಫಸ್ಟ್ ಅದನ್ನು ಇಷ್ಟಪಡಬೇಕು ಆತ ಏನು ಕೇಳ್ತಾನೆ ಅದಷ್ಟು ನಾನು ರೆಡಿ ಆಗಲೇಬೇಕು ಸರ್ ಇನ್ನು ಕಾಟಿಲ ಸಿನಿಮಾದ ತಾರಾಂಗಣವನ್ನು ನೋಡಿದ್ರೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಪರ್ಸ್ನಲಿ ಇನ್ನೂ ಒಂದು ತುಂಬಿದ ಕುಟುಂಬ ಇದೆಯಲ್ಲ ಇಲ್ಲಿ ಅನಿಸುತ್ತೆ ಶ್ರುತಿ ಮೇಡಮ್ ಅವರಾಗಿರ್ಬೋದು ಕುಮಾರ್ ಗೋವಿಂದ್ ಸರ್ ಅವರಾಗಿರ್ಬೋದು ಬಿರಾದರ್ ಸರ್ ಆಗಿರ್ಬೋದು ಹಾಗೆ ಎಲ್ಲ ಹಿರಿಯ ಕಲಾವಿದರೂ ಇದ್ದಾರೆ ಸೊ ಕಿರಿಯ ಕಲಾವಿದರು ಕೂಡ ಇದ್ದಾರೆ ಅಂದರೆ ಬಾಲನಟರು ಕೂಡ ಇದ್ದಾರೆ ನೋಡೋಕ್ಕೆ ಖುಷಿಯಾಗುತ್ತೆ ಒಂದು ತುಂಬಿದ ಕುಟುಂಬ ಇವಾಗಂತೂ ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಸಾಕಷ್ಟು ಜನ ಮನೆಯಲ್ಲಿ ನೋಡೋದಕ್ಕೂ ಸಿಗೋದಿಲ್ಲ ಆದರೆ ದೊಡ್ಡ ಪರದೆಯ ಮೇಲೆ ಇವ್ರನ್ನೆಲ್ಲರನ್ನೂ ನೋಡೋದು ಒಂದು ಸಂತಸ ತಂದಿದೆ ಸೊ ತಾರಾಂಗಣದ ಬಗ್ಗೆ ನಿಜವಾಗ್ಲೂ ವಿ ಹ್ಯಾಸ್ ವರ್ಕ್ ವೆರಿ ಹಾರ್ಡ್ ಆಮೇಲೆ ಕುಮಾರ್ ಗೋವಿಂದ ಸರ್ ಆಫ್ಟರ್ ಎ ಗ್ಯಾಪ್ ಈಗ ಅದೇ ಇಲ್ಲೊಂದು ಕಡೆ ಹೇಳ್ತಾ ಇದೆ ಇಲ್ಲ ತುಂಬ ಏನೋ ರಿಟೈರ್ ತೊಗೊಂಡಿದ್ರು ಒಬ್ಬ ಕಲಾವಿದ 6 ಅಡಿ 3 ಅಡಿ ಇದ್ರೊಳಗೆ ಹೋಗೋ ತನಕ ಹಳ್ಳದೊಳಗೆ ಹೋಗೋ ತನಕ ಅವ್ನಿಗೆ ರಿಟೈರ್ಮೆಂಟ್ ಇಲ್ಲ ಅಮ್ಮ ಇಲ್ ಬಿ ವರ್ಕಿಂಗ್ ಮೇ ಬಿ ಗ್ಯಾಪ್ ಆಗ್ಬೋದು ಅಷ್ಟೇ ಬ್ರೇಕ್ ಗ್ಯಾಪ್ ಬ್ರೇಕು ಇಲ್ಲ ಅದು ಇಟ್ ಮೈಟ್ ಬಿ ಗ್ಯಾಪ್ ಸರಿ ಒಂದು 10 ವರ್ಷ ಆಗಿರ್ಬೋದು ಮುಗ್ಬಿಟ್ಟು ಬಟ್ 10 ವರ್ಷ ಅಂದ್ರೆ ಬಂದೇ ಬರ್ತಾರಮ್ಮ ಈಗ ನೀವು ಕುಮಾರ್ ಗೋವಿಂದ ಸರ್ ಹೇಳಿದ್ವಿ ವಿನೋದ್ ಅವಳ ಸರ್ ಎಷ್ಟು ವರ್ಷ ಆಯ್ತಿಲ್ಲ ಆ್ಯಕ್ಚುಲಿ ನಮ್ಗೆ ಕೆಲಸ ಮಾಡಿ ನಮ್ಮಲ್ಲಿ ತುಂಬ ಅವ್ರದ್ದು ಗ್ಯಾಪ್ ಆಗಿತ್ತು ಸೊ ಅವ್ರು ಬಂದರು ಆ ಪಾತ್ರ ನಮ್ಗೆ ಹೊಸದನ್ನಿಸ್ತು ಸೊ ಹಾಗೆ ಪ್ರತಿಯೊಂದು ಪಾತ್ರನೂ ಕೂಡ ಈ ಸಿನಿಮಾಗೆ ತರುಣ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಸ್ಕೆಚ್ ಮಾಡಿ ಈಗ ಕುಮಾರ್ ಗೋವಿಂದ ಸರ್ ಆಗ್ಬೋದು ಶ್ರುತಿಮ್ಮ ಆಗಿರ್ಬೋದು ಬಿರಾದರ್ ಸರ್ ಆಗಿರ್ಬೋದು ರೋಹಿತ್ ಅಂತ ಹುಡುಗ ಆಮೇಲೆ ವಿನೋದ್ ಅಳು ಅವರು ಅವಿನಾಶ್ ಅವರು ಪದ್ಮಾವಸಂತಿ ಅವರು ಆ್ಯಕ್ಚುಲಿ ದಾಸ ಆದ್ಮೇಲಿಂದ ಈ ಸಲಿನೇ ಸಿಕ್ಕಿದ್ದ ಅವನು ತುಂಬ ಆ ಗ್ಯಾಪ್ ಇತ್ತು ಅಷ್ಟೇ ಇನ್ನೇನಿಲ್ಲ ಆಮೇಲೆ ಎಲ್ಲರೂ ಆ ಪಾತ್ರಕ್ಕೆ ಎಷ್ಟು ನ್ಯಾಯ ಒಗ್ಸಿದ್ದಾರೆ ಅಂದರೆ ನೀವು ಸಿನಿಮಾ ನೋಡಿದಾಗ ಹೋದಾಗ ಇದು ದರ್ಶನ್ ಗಿರ್ಶನ್ ಇವೆಲ್ಲ ಇತ್ತು ಪಕ್ಕಕ್ಕೆ ಇಟ್ಬಿಟ್ಟು ಅವ್ರೆ ಕಾಟೆ ಇರೋದು ಇಲ್ಲಿ ನಡೆದಿತ್ತೆ ನಿಮ್ಮನ್ನು 70ನೇ ದಶಕಕ್ಕೆ ಕರ್ಕೊಂಡೋಗೇ ಬಿಡುತ್ತೆ ಮಸ ಸರ್ ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ ಈ ಎಲ್ಲ ಪಾತ್ರಧಾರಿಗಳು ಬರ್ತಾರಲ್ಲ ನೀವು ಕಾಟೀರಾ ಸಿನಿಮಾದಲ್ಲಿ ಕಾಟಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ ಒಬ್ಬ ಕಲಾವಿದನಿಗೆ ಎಲ್ಲ ಥರ ಪಾತ್ರಗಳು ಮಾಡಬೇಕು ಅನ್ನೋ ಆಸೆಯ ಹಂಬಲ ಇದ್ದೇ ಇರುತ್ತೆ ಈ ಪಾತ್ರಗಳಲ್ಲಿ ನಾ ಈ ಪಾತ್ರ ಸೆಲೆಕ್ಟ್ ಮಾಡಬೇಕಾಗಿತ್ತು ಜಸ್ಟ್ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಕುಮಾರ್ ಗೋವಿಂದ್ ಸರ್ ಅವ್ರ ಪಾತ್ರ ನನಗಿದ್ದಿದ್ರೆ ನಮ್ಮ ಬಿರಾದರ್ ಅವ್ರು ಮಾಡಿ ಆ ಬಿರಾದರ್ ಸರ್ ಅವರ ಪಾತ್ರ ಈ ಇಷ್ಟು ಪಾತ್ರಗಳಲ್ಲಿ ಈ ಪಾತ್ರ ನಾನು ಅದನ್ನ ಹೇಳ್ತಿದ್ರು ಅಮ್ಮ ಈಗ ಬಿರಾದರ್ ಸರ್ ಅವರ ಓಕೆ ಓಕೆ ಬಿರಾದರ್ ಸರ್ ಅವರ ಪಾತ್ರ ನಿಮಗೆ ಮೆಚ್ಚುಗೆ ಆಗಿದೆ ಸರಿ ಸರ್ ಸೂಪರ್ ಸರ್ ಅದಕ್ಕೆ ತುಂಬಾ ಹೊಟ್ಟೆ ಹೊರ್ಕೋತಾ ಇದೆ ಅಂದ್ರೆ ಒಳಗಡೆ ಒಬ್ಬ ಕಲಾವಿದ ಅವನಿಗೆ ಅಯ್ಯೋ ಇದು ಸಿಕ್ಕಿದ್ರೆ ಅಯ್ಯೋ ಸಿಕ್ಕಿದ್ರೆ ಅಂದ್ರೆ ಪಕ್ಕದಲ್ಲಿ ಮಾಡಿ ಸರ್ ಮಾಡಿ ಸರ್ ನಿಜಕ್ಕೂ ಕೂಡ ಹಂಬಲ ಇರುತ್ತೆ ಅಲ್ವಾ ಸರ್ ಎಷ್ಟು ಸಿನಿಮಾಗಳು ಅಂದ್ರೆ ಆಕ್ಚುಲಿ ಆಸೆ ಪಡೋದ್ರಲ್ಲಿ ತಪ್ಪಿಲ್ವಲ್ಲ ಅಮ್ಮ ಹೌದು ಖಂಡಿತ ಆಸೆ ಪಡ್ರಿ ಸರ್ ಕಲಾವಿದರನ್ನೆಲ್ಲರನ್ನೂ ನಾನು ಮಾತಾಡಿಸಿದೆ ಚಿತ್ರರಂಗದ ಕಲಾವಿದರು ಅಥವಾ ನಮ್ಮ ಸಿನಿಮಾದ ಕಲಾವಿದರು ಸೊ ಎಲ್ಲರೂ ಕೂಡ ನೀವು ಬೇಡ ಅಂದ್ರೂ ದರ್ಶನ್ ಸರ್ ಅವರ ಹೇಗಿರ್ತಾರೆ ಆಫ್ ಸ್ಕ್ರೀನು ಆನ್ ಸ್ಕ್ರೀನ್ ಒಂದೇ ಥರ ಇರ್ತಾರೆ ಅಂತ ಎಲ್ಲರೂ ಹೇಳ್ತಾರೆ ಇನ್ನೊಂದು ವಿಚಾರ ನಿಮ್ಮ ಹತ್ರ ಕಲಿಯೋದಕ್ಕೆ ನಾವು ಕೇಳ್ತಾ ಇದ್ದೀವಿ ಆದರೆ ಯಾಕಂದರೆ ಸ್ವಲ್ಪ ಪ್ರಶ್ನೆಗಳು ನಿಮ್ಮ ಅಭಿಮಾನಿಗಳು ಅಂದರೆ ನಿಮ್ಮ ಸೆಲೆಬ್ರಿಟೀಸ್ ಕೊಟ್ಟಿರೋದ್ರಿಂದ ಆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ ಒಂದು ಪ್ರಶ್ನೆ ಅವ್ರ ಕಡೆಯಿಂದ ಏನಪ್ಪಾ ಅಂದರೆ ಸರ್ರು ಇಷ್ಟು ಸಿನಿಮಾಗಳಾದಮೇಲೂ ಕೂಡ ಹೇಗೆ ಈ ಥರ ಡೌನ್ ಟು ಅರ್ತ್ ಇರ್ತಾರೆ ನೋಡಿ ಫಾರ್ ಎಕ್ಸಾಂಪಲ್ಲು ಮೊನ್ನೆ ಒಂದು ಹುಬ್ಬಳ್ಳಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳ ಪಕ್ಕ ಇರೋ ಕುರ್ಚಿನ ಬಿಟ್ಬಿಟ್ಟು ಎಲ್ಲೋ ಹಿಂದೆ ಹೋಗ್ತೀರಾ ಹಿಂದೆ ಇದ್ದಿದ್ದ ಬಿರಾದರ್ ಸರ್ನ ಅಷ್ಟು ಒಂದು ಸುಮಾರು ಜನ ಇರ್ತಾರೆ
ಮೊನ್ನೆ ಬಿರಾದರ್ ಸರ್ ಹಿಂದೆ ಕೂತ್ರಿ ಅವ್ರನ್ನ ಮುಂದೆ ಕರೀತೀರಾ ಪ್ರೆಸ್ ಮೀಟ್ನಲ್ಲಿ. ಸೊ ಹೀಗೆ ಸರ್ ಏನೂ ಆಗಲಿ ಸರ್ ಎಷ್ಟೇ ಎತ್ತರಕ್ಕೆ ಇರೋದು ಎಲ್ಲೋ ಒಂದು ಕಡೆ 0.1% ಅಷ್ಟು ನಾನು ಅನ್ನೋದು ಸಹಜವಾಗಿ ಮನುಷ್ಯರ ಗುಣದಲ್ಲಿರುತ್ತೆ. ಆದರೆ ಡಿ ಬಾಸ್ನ ಕೇಳಿ ಹೇಗೆ ಅವರು ಈ ಥರ ಡೌನ್ ಟು ಅರ್ತ್ ಇರ್ತಾರೆ ಎಲ್ಲರನ್ನೂ ಗಮನಿಸ್ಕೊಳ್ಳೋದು? ಹಂಗಲ್ಲ ಅಮ್ಮ, ಒಂದೇನಾಗುತ್ತೆ ಕೆಲವು ಕಡೆಗೆ ಎಲ್ಲರೂ ತುಂಬ, ನಾನು ಆಕ್ಚುಲಿ ತುಂಬ ಸಿಂಪಲಾಗೆ ಹೋಗ್ತೀನಿ, ಬಟ್ ಅಲ್ಲಿ ಯಾರು ಆಕ್ಚುಲಿ ಸ್ವಲ್ಪ ಎಡ್ಬಿಟ್ ಲಾಂಗೋ ಇನ್ನೊಂದು ತೋರಿಸಿದ್ರೆ ನನಗೆ ಈ ಕಡೆಯಿಂದ ಎಳ್ಕೊಂಬ ಹಂಗೆ ಎದ್ದೇಳುತ್ತೆ ಮೇಲೆ. ಅವಾಗ ನನ್ನ ಆ್ಯಟಿಟ್ಯೂಡೇ ಬೇರೆ ಇರುತ್ತೆ. ಎಲ್ಲರೂ ನಾರ್ಮಲ್ ಇರ್ತಾರೆ, ನಾನು ತುಂಬ ನಾರ್ಮಲ್ ಆಗಿರ್ತೀನಿ. ಇಟ್ ಡಿಪೆಂಡ್ಸ್ ಹೌ ಯು ಟೇಕ್ ಕೇರ್ ಆಫ್ ಮೀ, ದಟ್ಸ್ ಇಟ್. ನೀವು ನನ್ನ ಹತ್ರ ಆ್ಯಕ್ಚುಲಿ ಎಷ್ಟು ಚೆನ್ನಾಗಿರ್ತೀರ ನಾನು ಅಷ್ಟು ಚೆನ್ನಾಗಿರ್ತೀನಿ. ಇಲ್ಲ ದರ್ಶನ್, ನೀನು ಆ್ಯಕ್ಚುಲಿ ಇಂದ ಸ್ಟಾರ್ ಗಿರಿ ಎತ್ಕೊಂಬ ಅಂತಂದ್ಬಿಟ್ಟು ನೀವು ಮುಂದೆ ನನಗೆ ನಾನು ಪ್ರವೋಕ್ ಮಾಡಿದ್ರೆ ಸ್ಟಾರ್ ಗಿರಿಲ್ಲ, ಅದ್ರ ಅಪ್ಪನಂಗೆ ಎತ್ಕೊಂಬರ್ತಿದ್ದ. ಅಷ್ಟೇ, ಅವೆರಡೇ ನಂಗೆ ಇರೋದು, ಇನ್ನೇನಿಲ್ಲ. ಇಟ್ ಡಿಪೆಂಡ್ಸ್ ಆನ್ ಯು. ಬಾಸ್ ಹೇಳಿದ್ರು ನಾ ಕನ್ನಡಿ ಇದ್ದಂಗೆ ನಿಮ್ಮ ಪ್ರೀತಿ ತೋರಿಸಿದ್ರೆ ನಾವು ಪ್ರೀತಿ ತೋರಿಸ್ತೀವಿ ಅಷ್ಟೇ ಅಷ್ಟು. ಸೊ ಸಿಂಪ್ಲಾಗಿ ಆನ್ಸರ್ ಮಾಡಿಬಿಟ್ರಿ ಸರ್, ನಾವು ಎಲ್ಲ ಕಲ್ತ್ಕೊಳ್ಬೇಕಂತ ಯೋಚನೆ ಮಾಡ್ತಾ ಇದ್ರಿ, ಏನು ಹೇಳ್ತೀರಾ ನೀವು ಅಂತ. ಸೊ ಹಾಗಾಗಿ ಬಹಳ ಖುಷಿ ಕೊಡುವಂಥ ವಿಚಾರ, ಕಲಿಯುವಂಥ ವಿಚಾರ ಸರ್. ಸರ್ ಹಾಗೆ ಮಾಸ್ಟರ್ ರೋಹಿತ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ, ನ್ಯಾಷನಲ್ ಅವಾರ್ಡ್ ತೊಗೊಂಡಿರುವಂಥ ಬಾಲ ಪ್ರತಿಭೆ ನಿಮ್ಮ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಪ್ರೆಸ್ ಮೀಟಲ್ಲಿ ನೀವು ಹೇಳಿದ್ರಿ ರೋಹಿತ್ ನ್ಯಾಷನಲ್ ಅವಾರ್ಡ್ ಹೇಗಿದೆಯಾ ತೊಗೊಂಡು ಬರಪ್ಪ ಒಂದ್ಸಲ ನಾನು ತರಿಸ್ಕೊಂಡಿದೆ. ನೀವು ನೋಡಿದ್ರೆ ತೋರ್ಸಪ್ಪ ಅದು ಹೆಂಗಿರುತ್ತೆ. ಆ್ಯಕ್ಚುಲಿ ನಾವು ಒಂದ್ಸಲಿ ನಾವು ಅಲ್ಲಿಗಂತೂ ಹೋಗಲ್ಲ, ಇದಾರು ನೋಡ್ಕೊಂಡು ಖುಷಿ ಪಡೋಣ. ಇಲ್ಲ ಸರ್ ಆಗಿಲ್ಲ, ಇಲ್ಲ ಇಲ್ಲ ಸರ್, ಅವಾರ್ಡ್ಗೋಸ್ಕರ ನಾನು ಯಾವತ್ತೂ ಕೆಲಸ ಮಾಡೋಣ. ಅವಾರ್ಡ್ಗೆ ತುಂಬ ಜನದ ಹತ್ರ ಸಲ ಮುಡಿಬೇಕು. ಇವತ್ತೆಲ್ಲ ಅವಾರ್ಡ್ ನೀವು ತೊಗೊಳಕ್ಕಾಗಲ್ಲಮ್ಮ, ಅದನ್ನು ಪರ್ಚೇಸ್ ಮಾಡಬೇಕು. ಆದರೆ ಹರಿಕೃಷ್ಣ ಅವರು ಹೇಳ್ತಾ ಇದ್ರು ನಿಮ್ಮ ಹತ್ರ ಉಟ್ಕೊಂಡು ಬರುತ್ತೆ ನ್ಯಾಷನಲ್ ಅವಾರ್ಡ್. ಒಂದೊಂದ್ಸಲಿ ಇನ್ಎವಿಟೇಬಲ್ ಆಗಿ ಕೊಡ್ತಾರಮ್ಮ, ಕೊಡಲೇಬೇಕು ಆ್ಯಕ್ಚುಲಿ. ಯಾವಾಗ ಇನ್ನೇನು ಇನ್ನೇನು ಆಪ್ಷನ್ ಇಲ್ಲ, ಇದನ್ನ ಆ್ಯಕ್ಚುಲಿ ತಪ್ಸೋಕ್ಕಾಗಲ್ಲ ಅಂದಾಗ ಕೊಟ್ಟೆ ಕೊಡ್ತಾರಮ್ಮ. ನಾನು ಅದಕ್ಕೆ ಅವಾರ್ಡ್ ಫಂಕ್ಷನ್ಗಳಿಗೆ ಹೋಗಲ್ಲ ಅಂತ ಹೇಳೋದು. ಇಲ್ಲ ಅಂತಂದರೆ ಹೆಂಗ್ರೆ ಸ್ಟೇಟ್ ಅವಾರ್ಡ್ ತೊಗೊಳಕ್ಕೆ ಆ್ಯಕ್ಚುಲಿ ನನಗೆ ಹೆಚ್ಚು ಕಮ್ಮಿ 20 ವರ್ಷ ಬೇಕಾಗಿತ್ತಾ? ಯಾಕೆ ಅದಕ್ಕಿಂತ ಮುಂಚೆ ನಾನು ಸಿನಿಮಾ ಮಾಡಲಿಲ್ವಾ? ಇಟ್ಸ್ ಆಲ್ ಲೈಕ್ ದಟ್. ಆಮೇಲೆ ಇವತ್ತಿಗೂ ಅವಾರ್ಡ್ ಎಲ್ಲಿದೆ ಅಂತಲೂ ಗೊತ್ತಿಲ್ಲಮ್ಮ. ಮೊನ್ನೆ ಆದ್ರೂ 20,000 ಚೆಕ್ ಏನೋ ಕೊಟ್ಟಿದ್ರಮ್ಮ, ಅದೆಲ್ಲೋ ಏನೋ ಕ್ಲೀನ್ ಮಾಡ್ಬೇಕಾದ್ರೆ ಅವಾಗ ಸಿಕ್ತು ಕರ್ನಾಟಕ ಸ್ಟೇಟ್ 20,000 ರೂಪಾಯಿ ಇದು ಅವಾರ್ಡ್ ಇದಕ್ಕೆ ಬಂದಿದ್ದು. ಅದು ನಾನು ಹಂಗೆ ಎತ್ತಿಡ್ರಪ್ಪ, ಯಾಕಂದ್ರೆ ಸುಮ್ಮನೆ ಇಲ್ಲಿ ನೋಡ್ಕೊಳ್ಳೋಣ. ಅಭಿಮಾನಿಗಳ ಸಾಕಮ್ಮ, ಸಾಕು. ಅವ್ರುಗಳು ಖುಷಿ ಪಡಿಸಿ, ಸಿನಿಮಾ ಪ್ರೊಡ್ಯೂಸರ್ ಖುಷಿಯಾಗಿ ಹೋದ್ರೆ, ಆಮೇಲೆ ಕೆಲಸ ಮಾಡೋದಂಥ ಅಷ್ಟು ಟೆಕ್ನಿಷಿಯನ್ಗಳು ಇಬ್ಬಡೆ ಒಳ್ಳೆ ಸಿನಿಮಾ ಸಾಕು, ಅದೇ ಬಿಗ್ಗೆಸ್ಟ್ ಅವಾರ್ಡಲ್ಲಮ್ಮ. ಸರ್, ಸಿನಿಮಾದಲ್ಲಿ ಒಂದು ಡೈಲಾಗ್ ಬರುತ್ತೆ, ಆ ಡೈಲಾಗ್ ಏನು ಅದನ್ನು ಕರೆಕ್ಟಾಗಿ ಗಮನಿಸಿದ್ರೆ ಅಂದರೆ ಮನುಷ್ಯನಿಗೆ ಹಾವಿನ ಒಂದು ಇದನ್ನು ಹೋಲಿಸಿ ಹೇಳುವಂಥ ಡೈಲಾಗು, ಆದರೆ ಅದನ್ನು ಮನುಷ್ಯನಿಗೆ ಅಂತ ಜನರು ತೊಗೊಳ್ಳೋದಿಲ್ಲ, ಇದನ್ನೇ ಒಂದು ಕಾಂಟ್ರವರ್ಸಿಯಾಗಿ ಕ್ರಿಯೇಟ್ ಮಾಡಿಬಿಡ್ತಾರೆ. ಅದಕ್ಕೆ ಹೋರಾಟಗಳಾಗಿರ್ಬೋದು, ಏನಾದರೂ ಒಂದು ಶುರು ಆಗಿಬಿಡುತ್ತೆ ಅಲ್ಲಿ. ಅದೇ ಬೇರೆ ಸಂದರ್ಭದಲ್ಲಿ ಇವಾಗ ನಾವು ಆನೆ ದರ್ಶನ್ ಸರ್ ಅಂದರೆ ನಮ್ಗೆ ಆನೆ ನೆನಪಾಗತ್ತೆ ಅಂತ ಹೇಳಿದ್ರಿ, ಅರ್ಜುನ ತೀರ್ಕೊಂಡಾಗ ಯಾರೂ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ. ಪಾಪ ಅದ್ರ ಹೆಸರಿತ್ತಂದ್ರೆ ಅವನೇ ಫೇಮಸ್ ಆಗ್ತಾನೆ. ಈಗ ಅವ್ನು ಯಾವನು ಕೊಟ್ಟ, ಅವ್ನು ಇಷ್ಟು ದಿನ ನೀವೆಲ್ಲ ನೋಡಿದ್ರ? ಇಲ್ಲ ಇಲ್ಲ, ಹೋಗಲಿ, ಅವ್ನು ಒಂದಾರು ವೀಡಿಯೋ ಅಪ್ಲೋಡ್ ಮಾಡಿದಾನ, ಹಾವು ಹಿಡಿದಿರೋದಾಗಲಿ ಎತ್ಕೊಂಡೋಗಿ ಬಿಟ್ಟಿರೋದಾಗಲಿ, ಇವಾಗಲೂ ಹೇಳ್ತೀನಿ ಕೇಳಿ, ನೀನು 2 ದಿನ ಇಲ್ಲೆಲ್ಲ ಮೋಸ್ಟ್ಲಿ ಇದೆಲ್ಲ ಇರ್ತೀನಿ, ಅವನಿಗೆ ಇದೇ ಚಾಲೆಂಜ್ ಅಂದ್ಕೊಳ್ಳಿ, ವಿಷ ಇರೋ ಹಾವನ್ನ ತರಲಿ, ಇಲ್ಲೇ ಬಿಡಲಿ, ಅವನು ಹಿಡೀಲಿ ನಾನು ಹಿಡಿತೀನಿ, ಆಗುತ್ತಂತ ಕೇಳ್ಕೊಂಬನ್ನಿ. ಸಿನಿಮಾ ನೋಡೋಕೆ ಹೇಳಿ, ಯಾರಿಗೆ ಹಾವು ಅಂತ ಹೇಳಿದ್ದಾರೆ, ಯಾರಿಗೆ ಹೋಲಿಸಿದ್ದಾರೆ ಅಂದರೆ ಪಾಪ ಏನು ಮಾಡ್ತೀರಾ? ಇವತ್ತು ಎಲ್ಲರೂ ಫೇಮಸ್ ಆಗಬೇಕು, ದರ್ಶನ್ ಎತ್ತದ್ದು ಹೆಸರಿತ್ತಿರ ಇರ್ತಾನೆ ಅವನು, ಏನೇನೋ ದರ್ಶನ್ ಸಿನಿಮಾ ಕಾಟೇರಾಗ ಅಂತ ಹಿಂಗಂದವನೇ ಅಂತ. ಯಾಕೆ ಮೊನ್ನೆ ಯಾವುದೋ ಒಂದು ಸಣ್ಣಪುಟ್ಟ ಸಿನಿಮಾಗಳು ಬರ್ತದಲ್ಲ ಪಾಪ, ಈಗ ಓಕೆ ಸಣ್ಣಪುಟ್ಟದು ಅಂತ ಹೇಳ್ತಾನ, ಸೀರಿಯಲ್ಗಳಲ್ಲಿ ಎಷ್ಟು ಅವುಗಳಿಗೆ ಇದು ಮಾಡಿ ತೋರಿಸಿರೋಲ್ಲ. ಹೌದು, ಅವಾಗ ಎಲ್ಲೋಗಿದ್ದೆ, ಅವತ್ತೆಲ್ಲೋಗಿದ್ದೆ ನೀನು ಸರ್? ಇದರ ಅನುಗುಣಕ್ಕೆ ಒಂದು ಪ್ರಶ್ನೆ, 100 ಸಿನಿಮಾಗಳು ಬರುತ್ತೆ, ಹೀಗೆ ಬರುತ್ತೆ, ಹಾಗೋಗುತ್ತೆ, ಹೀಗೆ ಬರುತ್ತೆ, ಸೂಪರ್ ಹಿಟ್ ಆಗುತ್ತೆ, ಎಷ್ಟು ಹೆಸರು ಮಾಡುತ್ತೆ, ಎಲ್ಲ ಸರಿ, ಚಾಲೆಂಜಿಂಗ್ ಸರ್, ದರ್ಶನ್ ಅವರ ಫಿಲಮ್ ಬರ್ತಾ ಇದೆ ಅಂದರೆ ನಾನು ಕೂಡ ಆ್ಯಕ್ಚುಲಿ ಸರ್ ಒಂದೊಂದ್ಸಲಿ ಈ ಟ್ರಾವೆಲ್ ಮಾಡ್ಬೇಕಾದ್ರೆ ರೀಲ್ಸ್ ಸುಮ್ಮನೆ ಅಂತ ಇರ್ತೀನಿ. ಮೊನ್ನೆ ಯಾವುದೋ ಒಂದು ಇದನ್ನು ನೋಡಿದೆ, ನಾಯಿ ಮನಗಿದೆ, ಹಿಂದೆ ಒಬ್ಬ ಬುಲ್ಡೋಸ್ ಅಂತ ಸುಮ್ಮನೆ ಹತ್ತಿಸ್ಕೊಂಡೋಗ, ಆ್ಯನಿಮಲ್ ರೈಟ್ಸ್ ಅವ್ರು ಎಲ್ಲೋಗಿದ್ರು ಅವತ್ತು. ಹೌದು, ಅದು ಮನಗಿದೆ ಅದು, ಪಾಪ ಯಾರಿಗೂ ಏನೂ ಮಾಡಿಲ್ಲ ಅದು, ಅದನ್ನೊಬ್ಬ ಕ್ಲೀನಾಗಿ ಶೂಟ್ ಮಾಡ್ತಾನೆ, ಅದನ್ನು ಅವನು ಹಾಕ್ತಾನೆ, ಅದಕ್ಕೆ ಹೆಚ್ಚು ಕಮ್ಮಿ ಒಂದು 1.5 ಲಕ್ಷ 2 ಲಕ್ಷನ 3 ಲಕ್ಷನ ನೋಡ್ತಾರೆ. ಆಗ್ದೋನು ಮಾಡ್ದೋನು ಇಬ್ಬರನ್ನ ತಂದು ಏನೋ ಮಾಡಿರೋದು ಯಾರು ತೋರಿಸಿದ್ರೆ ಸರ್? ಯಾಕೆ ಸಿನಿಮಾಗಳು ಬರೋಕ್ಕಿಂತ ಮುಂಚೆನೇ ಕಾಂಟ್ರವರ್ಸಿ ಕ್ವಶನ್ಸ್ ರೈಸ್ ಆಗಿಬಿಟ್ಟಿರುತ್ತಲ್ಲ? ಅವ್ರು ಬರಬೇಕಲ್ಲಮ್ಮ, ಪಾಪ ಇನ್ನು ಯಾವ್ದ್ರಲ್ಲಿ ಬರ್ತಾರೆ ಅವರು ಹೇಳಿ ಸರ್. ಇನ್ನು ನಿಮಗೆ ಬಹಳ ಸುಲಭವಾಗಿ ಸರಾಗವಾಗಿ ಹಲವಾರು ಭಾಷೆಗಳನ್ನು ನೀವು ಮಾತಾಡ್ತೀರಾ,
ಕನ್ನಡದಲ್ಲೇ ವಿಭಿನ್ನ ರೀತಿಯ ಕನ್ನಡ ಇದೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಮಂಗಳೂರು ಕರ್ನಾಟಕ, ಹುಬ್ಳಿ ಕರ್ನಾಟಕ, ನೀವೆಲ್ಲೋದ್ರೂ ಆ ಥರ ಮಾತಾಡ್ಬಿಡ್ತೀರಾ. ಹುಬ್ಳಿ ಅಲ್ಲಿವರೆಗೆ ಬಿಟ್ಬಿಡಿಮ್ಮ, ಮೈಸೂರಿಂದ ಮಳವಳ್ಳಿಗೆ 40 ಕಿಲೋಮೀಟ್ರ್, ಮಳವಳ್ಳಿಯಿಂದ ಮಂಡ್ಯಗೆ 16 ಕಿಲೋಮೀಟ್ರ್. ಮಂಡ್ಯದ ಕನ್ನಡನೇ ಬೇರೆ, ಮಳವಳ್ಳಿ ಕನ್ನಡನೇ ಬೇರೆ. 16 ಕಿಲೋಮೀಟ್ರ್ ಯಾವ ಕನ್ನಡ ಹೇಳ್ತೀರ ನೀವು? ಈಗ ಸಿನಿಮಾದಲ್ಲಿ ಹಳೆಗನ್ನಡ, ಹಳ್ಳಿ ಕನ್ನಡವನ್ನು ಬಳಸಿದ್ದೀರಾ, ಸೊ ಆ ಒಂದು ಕನ್ನಡ ಮಾತಾಡಬೇಕಂದ್ರೆ ಹೇಗೆ ಅನಿಸ್ತು, ಅದಕ್ಕೆ ತಯಾರಿ? ಇಲ್ಲ ಇಲ್ಲ, ನಮ್ಮದು ಕನ್ನಡನೇ ಮಾತು, ಕೆಲವು ಪದಗಳು ಸ್ವಲ್ಪ ಬೇರೆ ಬೇರೆ ವೇರಿಯೇಷನ್ಸ್ ಇದೆ ಅಷ್ಟೇ, ಅದನ್ನು ಮಾಡಿಕೊಟ್ರೆ ಸಾಕಿದ್ದೇನಿಲ್ಲ. ಸರ್, ಇನ್ನು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಟ್ವಿಟರ್ ಆಗಿರ್ಬೋದು, ಇವಾಗ ಎಕ್ಸ್ ಅಂತ ಕರಿತೀವಿ, ಬೇರೆ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ನಲ್ಲಿ ನೀವು ಕನ್ನಡದಲ್ಲೇ ಬರೆಯೋದಾಗಿರ್ಬೋದು, ಎಲ್ಲವನ್ನ ಕೂಡ ನಾವು ಕನ್ನಡದಲ್ಲೇ ನೋಡ್ತಾ ಬರ್ತೀವಿ, ಆದರೂ ಕೂಡ ಕನ್ನಡದ ಹೆಸರನ್ನು ತಗೊಂಡು ನಿಮಗೆ ಟಾಂಟ್ ಮಾಡ್ತಾರೆ. ಈಗ ಅನ್ಕೊಂಡು ಹೋದ್ರೆ ಬೆಸ್ಟ್ ಅಲ್ವಾ ಸರ್, ತಲೆ ಬೇಡ. ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಹಾಗೆ ಸರ್, ನೀವು ಸೂಪರ್ ಸ್ಟಾರ್ ಅವ್ರ ಮಗ, ಆದರೂ ಕೂಡ ನಿಮ್ಮ ಜೀವನ ಕಲ್ಲು ಮುಳ್ಳಿನ ಮೇಲೆ ಸಾಕಷ್ಟು. ಸೂಪರ್ ಸ್ಟಾರ್ ಇಲ್ಲಮ್ಮ, ಒಂದು ಕಲಾವಿದನ ಮಗ ನಾನಷ್ಟೇ, ಅದು ಒಬ್ಬ ವಿಲ್ಲನ್ ಅವನು, ಸೂಪರ್ ಸ್ಟಾರ್ ಅಲ್ಲ. ವಿಲ್ಲನ್ ಇದ್ರಲ್ವಾ ಸರ್ ಹೀರೋಗೆ ಇಂಪಾರ್ಟೆನ್ಸ್ ಬರೋದು? ಈಗಮ್ಮ ಅವಾಗೆಲ್ಲಿ ತಿಳಿ, ಆದರೂ ಕೂಡ ತುಗದೀಪ್ ಶ್ರೀನಿವಾಸ್ ಸರ್ ಪ್ರೈಡ್ ಆಗಿ ಹೇಳ್ತೀನಿ, ನಾನೊಬ್ಬ ವಿಲ್ಲನ್ ಮಗ. ನಮಗೂ ಪ್ರೈಡೇ ಸರ್. ಸೊ ಅಂಥವ್ರ ಮಗ ಆದರೂ ಕೂಡ ನೀವು ಕಲ್ಲು ಮುಳ್ಳುಗಳ ಹಾದಿನಲ್ಲೇ ಬಂದವರು, ಯಾಕಂದರೆ ನಿಮ್ಮ ಜರ್ನಿನ ನೀವು ಟೆಕ್ನಿಷಿಯನ್ ಆದಾಗಿಂದ ಆ ಜರ್ನಿನ ನಾವು ನೋಡ್ತಾ ಬರ್ತಾ ಇದ್ದೀವಿ, ಕೇಳ್ತಾ ಕೂಡ ಬರ್ತಾ ಇದ್ದೀವಿ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಸರ್, ಎಷ್ಟೇ ಮನುಷ್ಯ ಸ್ಟ್ರಾಂಗ್ ಆಗಿದ್ರು, ಎಲ್ಲೋ ಒಂದು ಕಡೆ ಒಂದು ಸಂದರ್ಭದಲ್ಲಿ ಕುಗ್ಬೋದು ಅಥವಾ ಏನಪ್ಪ ಹಿಂಗೆ ಅಂತ ಅನಿಸ್ಬೋದು, ಆದರೆ ಚಾಲೆಂಜಿಂಗ್ ಸ್ಟಾರು ಏನೇ ಹೇಳಿ ನೀವು ಚಾಲೆಂಜಿಂಗ್ ಆಗಿ ತೊಗೊಂಡು ರಿಬೌನ್ಸ್ ಆಗ್ತೀರಾ, ಇದಕ್ಕೆ ಸ್ಫೂರ್ತಿ ಏನು ಸರ್? ನಾನು ಯಾವುದೇ ಆ್ಯಕ್ಚುಲಿ ನೀವು ಈಗ ತುಂಬ ಹೊಗಳಿದ ತಕ್ಷಣನೇ ನಾನು ಹೀಗಲ್ಲ, ನೀವು ತೆಗಳಿದ ತಕ್ಷಣ ನಾನು ಕುಗ್ಗಲ್ಲ, ಎರಡೂ ಹಿಂಗೆ ಬ್ಯಾಲೆನ್ಸ್ ಮಾಡ್ತೀನಿ. ಸೊ ಅದಕ್ಕೆ ಸರ್, ನೀವು ಪ್ರಾಣಿ ಪ್ರಿಯರು ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರನೇ, ಒಂದು ದಶಕಗಳ ಹಿಂದೆ ಮಾದೇಶನನ್ನು ನೀವು ದತ್ತು ಪಡ್ಕೊಳ್ತೀರಾ. ಸೊ ಮಾದೇಶನಿಗೆ ಈಗ 10 ವರ್ಷಗಳ ಸಂಭ್ರಮ, ಹೇಗೆ ಅನಿಸ್ತಾ ಇದೆ ನಿಮಗೆ? ಎಲ್ಲ ಗ್ರೋನ್ ಅಪ್ ಕಿಡ್ಸ್ ಅಂತೇಳಿ ಅದರಲ್ಲೇ ನಾ ಅದಕ್ಕೆ ಹಾಕಿದ್ದೆ. ವಿನೇಶ್ ಅವಾಗ 4 ವರ್ಷ ಅವ್ರಿಗೆ ಮಗು, ಅವನಿಗೆ ಅವಾಗ ಮಾದೇಶನಿಗೆ ವಾಸ್ 4.5 ಇಯರ್ಸ್ ಅವರು, ಅವಾಗ ತಾನೇ ಅವರು ಬೆಳೆದಿದ್ರು, ಇಬ್ಬರು ನಿಲ್ಸಿದ್ರು, ನೋಡ್ರಪ್ಪ ಇಬ್ಬರು ಬೆಳೆದ್ಬಿಟ್ಟಿದ್ದಾರೆ ಅಂತ. ಎಲ್ರಿಗೂ ಖುಷಿ ಆಗುತ್ತೆ, ಯಾಕೆಂದರೆ ಎಷ್ಟು ಅಂದರೆ ವಿನೇಶ್ನ ನೋಡಿದ್ರೆ 4 ವರ್ಷದ ಮಗ, ಇವಾಗ 14 ವರ್ಷ. ಸೊ ಖುಷಿ ಆಗುತ್ತೆ ಮಾದೇಶನ್ ಜೊತೆಗೆ ಇಬ್ಬರು ಮಕ್ಕಳ ಜೊತೆಗೆ ನಿಮ್ಮ ಫೋಟೋ, ಅದಂತೂ ಭಾಳ ವಯಸ್ಸಾಗ್ತಿದೆ ಅಂತ ಅರ್ಥ ಆಗ್ತದೆ. ಇಲ್ಲ ಸರ್, ನಿಮ್ಮಿಂದ ನಾಲೆಡ್ಜ್ ಜಾಸ್ತಿ ನಾವು ತೊಗೊಳ್ಬೇಕು ಅಂತ ನಮಗೆ ಅನಿಸ್ತಾ ಇದೆ. ಹಾಗೆ ಕಠಿಣ ಸಿನಿಮಾವನ್ನು ಗಮನಿಸಿದ್ರೆ ಇಲ್ಲಿ ನಮ್ಮ ಪುನೀತ್ ಆರ್ಯ ಅವರು ರಚಿಸಿರುವಂಥ ರೈತರಿಗೆ ಟ್ರಿಬ್ಯೂಟನ್ನು ಸಲ್ಲಿಸುವಂಥ ಗೀತೆ ಇದೆ, ವಿಶೇಷವಾದಂಥ ಗೀತೆ, ಅಂದರೆ ಏನೋ ಒಂಥರ ಗೂಸ್ ಬಂಪ್ಸ್ ಬರುವಂಥ ಗೀತೆ. ಸೊ ಈ ಗೀತೆಗೆ ಅಭಿನಯಿಸಬೇಕಂದ್ರೆ ಅಥವಾ ಗೀತೆ ನಾನು ಇವತ್ತು ಹೇಳೋದು ಒಂದೇ ಮಾತಮ್ಮ, ಇಲ್ಲಿವರೆಗೂ ರೈತರನ್ನ ನಾವು ಸಾಫ್ಟಾಗಿ ನೋಡಿದ್ದೀವಿ, ಮೀನ್ಸ್ ಈಗ ಉಳುವ ಯೋಗ್ಯ ನೋಡಿ, ಇಟ್ಸ್ ವೆರಿ ಸಾಫ್ಟ್ ಆ್ಯಕ್ಚುಲಿ. ಅಂದರೆ ಇವತ್ತು ಆ್ಯಕ್ಚುಲಿ ರೈತರಿಗೆ ನಮ್ಮ ಸಿಂಪತಿ ಬೇಕಾಗಿಲ್ಲಮ್ಮ. ಹೌದು, ಆತನ ನ್ಯಾಯವಾದ ಬೆಲೆ ಕೊಡಬೇಕು, ಆತನ ಪ್ರೋ ಈ ಈಸ್ ದ ಹೀರೋ ಆ್ಯಕ್ಚುಲಿ, ಅವನ ಹೀರೋಯಿಸಮ್ ಕೊಡೋಣ. ಅದಕ್ಕೆ ಈಗ ನೋಡಿ ನಿಮ್ಗೆ ಟಕ್ಟ ಅಂದ ತಕ್ಷಣ ಜುಮ್ ಅನ್ನತ್ತೆ ಅಂದರೆ ಕೇಳದನ ಅದು ಎದೇಳ. ಆಮೇಲೆ ಇನ್ನೊಂದೇನಂದ್ರೆ ರೈತ ಇದ್ರೇನೆ ನಾವೆಲ್ಲಮ್ಮ, ಇಲ್ಲಾಂದ್ರೆ ನಾಳೆ ಆ್ಯಕ್ಚುಲಿ ಭತ್ತ ಇರಲಿ ಗೆಡ್ಡೆ ಗೆಣಸು ತಿನ್ನೋಕ್ಕೂ ನಮ್ಗೆ ಎಲ್ಲೂ ಜಾಗ ಇರಲ್ಲ, ಹಂಗಾಗ್ಬಿಡ್ತೀವಿ. ಹೌದು ಸರ್, ಇನ್ನು ಹರಿಕೃಷ್ಣ ಅವರ ಸಂಗೀತ ನಿರ್ದೇಶನ, ನಿಮ್ಮ ಸಿನಿಮಾಗಳ ಕಾಂಬಿನೇಷನು ಒಂದಕ್ಕಿಂತ ಒಂದು ಸೂಪರ್ ಹಿಟ್ಟು, ಪಸಂದಾಗ ಅವನೇ ಅಂತಲೇ ನಿಮ್ಗೆ ಪಸಂದಾಗ ಅವರೇ ಅನ್ನೋದಕ್ಕಿಂತ ಪಸಂದಾಗ ಅವನೇ ಅಂತಲೇ ಹೇಳಬೇಕು ಅಂತ ಅನಿಸುತ್ತೆ, ಯಾಕಂದರೆ ಟ್ರೆಂಡಿಂಗ್ ಕೂಡ ಆಗಿದೆ. ಹೇಮಂತ್ ಅವರು ಆಡ್ತಾ ಇದ್ರೆ ನೀವೇ ಅಲ್ಲಿ ಆಡ್ತಾ ಇರೋ ಥರನೂ ಕೂಡ ಅನಿಸುತ್ತೆ. ಸೊ ಗೆಳತಿ ಗೆಳತಿ ಗೀತೆ, ಸೊ ಸಂಗೀತದ ಬಗ್ಗೆ. ಸಂಗೀತ ಹರಿಕೃಷ್ಣ ನಾವು ನಿನ್ನೆ ಮೊನ್ನೆ ಅಂತೂ ನೋಡಿ, ನಮ್ಮ 29 ಸಿನಿಮಾ ಆಯ್ತು ನನ್ನ ಜೊತೆ, ಆಮೇಲೆ 2 ಸಿನಿಮಾ ನಿರ್ದೇಶನೂ ಮಾಡಿದ್ದಾರೆ. ಸೊ ಆತನ ಸಿನಿಮಾ ಬಗ್ಗೆ ಗೊತ್ತಮ್ಮ, ಅಂದರೆ ಈ ಸಿನಿಮಾಗೆ ಏನು ಕೊಟ್ಟರೆ ಚೆನ್ನಾಗಿರುತ್ತೆ. ಸೊ ಆ್ಯಕ್ಚುಲಿ ಪಸಂದಾಗಳು ಎಲ್ಲರೂ ಇಷ್ಟಪಟ್ಟರು. ಅದೇ ಇನ್ನೊಂದು ಏನದು, ಯಾವ ಗೆಳತಿದ್ದು ಸಾಂಗ್ ಏ ಇಲ್ಲ, ಯಾವುದು ಹಳೆ ಥರ ಇದಂಗಿದೆ. ಏಯ್, 70ರ ಟೈಮಲ್ಲಿ ಎಲ್ಲ ಲೈವ್ ಮ್ಯೂಸಿಕ್ಕೇ ಇದ್ದಿದ್ದು, ಇದಕ್ಕೂ ನಾವು ಲೈವ್ ಮ್ಯೂಸಿಕ್ಕೇ ಯೂಸ್ ಮಾಡಿರೋದು. ನೀವೀಗ ಆ್ಯಕ್ಚುಲಿ ಆ ಸಾಂಗ್ ಕಿತ್ತಾಕ್ಬಿಟ್ಟು ನೀವು ಆ್ಯಕ್ಚುಲಿ ಏನು ಬೇಬಿ ಡ್ಯಾನ್ಸ್ ಫ್ಲೋರ್ ರೆಡಿ ಹಾಕೋಕ್ಕಾಗುತ್ತಾ, ಇಲ್ಲ ಬಾಬಾನ ರೆಡಿ ಅಂದರೆ ಯಾರನ್ನು ಕೇಳ್ತೀರಾ? ಅವತ್ತು ಸಿನಿಮಾ ಸೌಂಡಿಂಗ್ ಆಗಲಿ, ಸಿನಿಮಾ ನೀವು ತೋರಿಸ್ಬೇಕಾದ್ರೆ ಯಾವ ವಿಸ್ವಿದ ಹೇಳ್ತಾ ಇದ್ದೀವಿ, ದಟ್ ಮ್ಯಾಟರ್ಸ್ ಅ ಲಾಟ್. ಈಗ ನೀವು 70ರದ್ದು ಅಂದಾಗ ಒಬ್ಬ ಆಡಿಯನ್ ಅದರೊಳಗೆ ಕೂರಿಸ್ಬೇಕು, ನಾವು ಅವನಿಗೆ ಕರ್ಕೊಂಡೋಗ್ಬೇಕು, ಆ ಒಂದು ಕನಸಿನ ಲೋಕಕ್ಕೆ ಕರ್ಕೊಂಡೋಗ್ಬೇಕು ಅವನ್ನ. ಅವತ್ತೇನು ಗಾಡಿಗಳಿದೆ ಲ್ಯಾಂಗ್ವೇಜ್, ಈಗ ನೀವು ಲ್ಯಾಂಗ್ವೇಜ್ ಏನು ಹೇಳಿದ್ರಿ, ಈಗ ಇದೇ ಲ್ಯಾಂಗ್ವೇಜಲ್ಲೇ ಮಾತಾಡ್ಬೋದಾಗಿತ್ತಲ್ಲ ಕಟೇರ ಅಂತ ಅಂದ್ಬಿಟ್ಟು ನಾನು. ಅವತ್ತಿನ ಹಳ್ಳಿ ಸೊಗಡು ಏನಿದೆ, ಏನಕ್ಕೆ ಹಳ್ಳಿ ಸೆಟ್ ಹಾಕಿದ್ವಿ? ಇವತ್ತು ತಾರ್ ರೋಡ್ ಇದೆ, ನಾವು ತಾರ್ ರೋಡಲ್ಲಿ ನಿಂತ್ಕೊಂಡು ನಿಮ್ಗೆ ಹಳ್ಳಿ ಅಂತಂದ್ರೆ ನೀವು ನಂಬ್ತೀರಾ ಅದನ್ನು? ದೆನ್ ಸೊ ಇದೆಲ್ಲ ಮ್ಯಾಟರ್ ಆಗುತ್ತೆ ಆ್ಯಕ್ಚುಲಿ. ಅದಕ್ಕೆ ಪೂರ್ತಿ ಸಿನಿಮಾ ನೀವು ಕೂತ್ಕೊಂಡು ಕೇಳಿ ನೋಡಿ ಆಮೇಲೆ ಕಮೆಂಟ್ ಮಾಡಿ, ಇವತ್ತು ಎಲ್ಲರೂ ಕಮೆಂಟ್ ಮಾಡ್ಬೋದು, ದೇರ್ ಇಸ್ ಈಸಿ ಫಾರ್ ಯು ಪೀಪಲ್, ಬಟ್ ನೋಡಿ ಫಸ್ಟ್ ಸಿನಿಮಾನ, ಆಮೇಲೆ ಕಮೆಂಟ್ ಮಾಡ್ಕೊಂಬ. ಸರ್, ಇವಾಗ ಅಟ್ ಪ್ರೆಸೆಂಟು ರೈತರು ಅನುಭವಿಸ್ತಿರುವಂಥ ಪ್ರಾಬ್ಲಮ್ಸು
ಮತ್ತೆ ಕಾಟೀರ ಸಿನಿಮಾದಲ್ಲಿ ಏನಾದರೂ ಒಂದು ಸಂದೇಶ ಅಥವಾ ಏನಾದರೂ ಇರಬಹುದು? ನಾವು ಇವತ್ತು ಹೇಳಿಲ್ಲ ಅಮ್ಮ. ಅಂದ್ರೆ 1970s ಅವತ್ತು ಆಕ್ಚುಲಿ ಅವರು ಎಷ್ಟು ಕಷ್ಟಪಟ್ಟರು ಮತ್ತೆ ಜಮೀನ್ದಾರ್ಗಳ ಜಮೀನ ತಗೊಳ್ಳೋದಕ್ಕೆ ಅವರೆಷ್ಟೆಲ್ಲ ಇದು ಮಾಡಿದ್ರು ಅದನ್ನ ಹೇಳಕ್ಕೆ ಹೊರಟಿರೋದು ಅಮ್ಮ. ಸರ್, ನಿಮ್ಮ ನೆಚ್ಚಿನ ರೈತರ ಸಿನಿಮಾ ಯಾವುದು ಸರ್? ರೈತರ ಬಗ್ಗೆ ಇವತ್ತು ಯಾರು ಕರೆಕ್ಟ್ ಸಿನಿಮಾ ಮಾಡಿಲ್ಲ ಅಮ್ಮ. ಆ ಗ್ರೌಂಡ್ ವರ್ಕ್ ಯಾರು ಹೋಗಿಲ್ಲ. ಈಗ ಲಗಾನಿ ನೀ ಕೇಳ್ರಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಟ್ಯಾಕ್ಸ್. ಒಂದು ಕ್ರಿಕೆಟ್ ಮ್ಯಾಚ್ ಇಟ್ಬಿಟ್ಟು ಟ್ಯಾಕ್ಸ್ ತಗೊಳ್ತಾರೆ. ಸೊ ಎಲ್ರಿಗೂ ಅದು ತಾನೇ ಬರುತ್ತೆ, ಅಲ್ಲಿಗೇನೆ ಅಲ್ಲೂ ರೈತರ ಹತ್ರನೇ ಬಂದಿತ್ತಾನೆ. ಇವತ್ತು ನಾವೇನ್ತೀವಿ ದೇಣಿ ಅಂತ ಹೇಳ್ತೀವಿ ಅಷ್ಟೇ. 5 ಎಕರೆ ಜಾಗ ಕೊಟ್ಬಿಟ್ಟು 1 ಎಕರೆಗೆ ಇಷ್ಟು ಭತ್ತ ಕೊಡೋಂತ ಕೇಳ್ತಾರೆ. ಸೊ ಇದೇ ನಡೀತಾ ಇದ್ದಿದ್ದು. ಸರ್, ಇನ್ನೊಂದು ಅಭಿಮಾನಿಗಳ ಕಡೆಯಿಂದ ಮತ್ತೊಂದು ಪ್ರಶ್ನೆ. ನವಗ್ರಹದಲ್ಲಿ ಜಗ್ಗೂಸ್ ಆ ಒಂದು ಪಾತ್ರ ಆಗಿರ್ಬೋದು, ದುರ್ಯೋಧನನ ಪಾತ್ರ ಆಗಿರ್ಬೋದು, ಹಾಗೆ ಚೌಕದಲ್ಲಿ ಬಂದಂಥ ಗೆಸ್ಟ್ ಅಪಿಯರೆನ್ಸ್ ಆಗಿರ್ಬೋದು, ಈ ಪಾತ್ರಗಳು ಆ ಪಾತ್ರಗಳಲ್ಲಿ ಅಂದರೆ ನೆಗೆಟಿವ್ ಶೇಡ್ ಇರುವಂಥ ಪಾತ್ರಗಳಲ್ಲೂ ಕೂಡ ಅಭಿಮಾನಿಗಳು ನಿಮ್ಮನ್ನು ನೋಡೋದಕ್ಕೆ ಬಯಸ್ತಾರೆ. ಯಾವಾಗ ನಾವು ನೋಡ್ಬೋದು ದರ್ಶನ್ ಸರನ್ನ ಈ ಥರ ನೆಗೆಟಿವ್ ರೋಲ್ನಲ್ಲಿ ಅಂತ? ಹಾಂ, ಆದರೆ ನಿಮಗೆ ಅಂತೂ ಅಭಿರುಚಿ ಇದೆ ಅಲ್ವಾ ಸರ್ ನೆಗೆಟಿವ್ ಪಾತ್ರಗಳಲ್ಲಿ? ಒಳ್ಳೆ ಸಿನಿಮಾ ಒಳ್ಳೆ ಪಾತ್ರ ಅಂದರೆ ನೆಗೆಟಿವ್ ಆದರೂ ಮಾಡೇ ಮಾಡ್ತೀರಮ್ಮ. ಅದನ್ನು ಮುಂಚೆನೆ ಹೇಳ್ದಂಗೆ ಕಲಾವಿದನಿಗೆ ಪಾತ್ರ ಬಹಳ ಮುಖ್ಯ ಆಗಿರುತ್ತೆ ಅಂತ. ಓಕೆ ಸರ್. ಸರ್, ಇನ್ನು ಯಜಮಾನ ಸಿನಿಮಾನ ನಾವು ನೆನಪು ಮಾಡಿಕೊಂಡ್ರೆ ಅಲ್ಲಿ ಗಾಣದಿಂದ ಎಣ್ಣೆಯನ್ನು ತಯಾರಿಸೋದು, ನಿಮ್ಮ ಸಿನಿಮಾ ಅದು ನೋಡಾದಮೇಲೆ ಸಾಕಷ್ಟು ಜನ ಗಾಣದ ಎಣ್ಣೆ ಆಗಿರ್ಬೋದು, ಸಾಕಷ್ಟು ಜನ ಔಟ್ಲೆಟ್ಸನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇದು ಗಾಣದ ಎಣ್ಣೆಯಿಂದ ಬಂದಿರುವಂಥದ್ದು, ಎಲ್ಲ ಒಂದು ಟ್ರೆಂಡ್ ನೀವೇನಾದರೂ ಸೆಟ್ ಮಾಡಿದ್ರೆ ಅಲ್ಲಿ ಶುರು ಆಗ್ಬಿಡುತ್ತಲ್ಲ ಸರ್? ಸೆಟ್ ಮಾಡಿಲ್ಲಮ್ಮ, ನಾವು ಹೇಳಿದ್ವಿ ಈ ಥರ ಆಗ್ತಾ ಇದೆ ಅಂತ. ಸೊ ಎಷ್ಟೋ ಜನ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ರೆ ಆ್ಯಕ್ಚುಲಿ ಅದನ್ನು ಹೌದಲ್ಲ, 4 ಜನಕ್ಕೆ ಒಳ್ಳೇದಾದ್ರೆ ಅದೇ ಸಾಕಲ್ಲಮ್ಮ ನಮಗೆ ಸಿನಿಮಾ, ಅದಕ್ಕೆ ಗೆದ್ದಾಗೆ ನಾವು ಓಕೆ ಅದನ್ನೇ ಹೇಳಕ್ ಕೊಡ್ತಾರೆ, ಅದನ್ನೇ ಎಲ್ಲರೂ ಮಾಡ್ತಾ ಇರೋದು. ಸರ್, ಕಾಟೀರಮ್ಮ ಬಗ್ಗೆ ನೀವು ಮಾತನಾಡಿದ್ರಿ, ನಾವು ಯೂಶ್ವಲಿ ಮನೆಯಲ್ಲಿ ಮಧ್ಯರಾತ್ರಿ 12 ಗಂಟೆಗೆ ಅಥವಾ ಮಧ್ಯಾಹ್ನ 12 ಗಂಟೆಗೆ ಟೆರೆಸ್ ಮೇಲೆ ಹೋಗಿ ಪೂಜೆ ಮಾಡೋದಂಥದ್ದು ಆ ಥರ ಮಾಡ್ತಾ ಇರ್ತೀವಿ. ಸೊ ಸಾಕಷ್ಟು ಜನಕ್ಕೆ ಅದು ಗೊತ್ತಿರಲಿಲ್ಲ. ಈಗ ಸಿನಿಮಾ ಬಂದ ಮೇಲೆ ಸಾಕಷ್ಟು ಜನರು ಏನಿರ್ಬೋದು ಅನ್ನೋದು ಕೂಡ ಇದು ಮಾಡ್ತಾ ಇದ್ದಾರೆ. ಸಾಕಷ್ಟು ಥಿಯೇಟರ್ಸಲ್ಲಿ ದೇವಿಯ ಸ್ಥಾಪನೆ ಮಾಡೋದು ಆಗಿರ್ಬೋದು, ಮಧ್ಯರಾತ್ರಿ ಮಿಡ್ನೈಟ್ ಶೋ ನಡೆಯೋದಾಗಿರ್ಬೋದು, ಇನ್ನೂ ಕೆಲವೊಂದು ಥಿಯೇಟರ್ಸ್ನಲ್ಲಿ ನಿಮ್ಮ ಎಕ್ಸ್ಕ್ಲೂಸಿವ್ ಗೀತೆಗಳ ಡಿಜೆ ಸೆಟಪ್ ಕೂಡ ಆಗ್ತಾ ಇದೆ. ಅಂದರೆ ಅಭಿಮಾನಿಗಳು ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ದೀವಿ ಯಾವ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂತ. ಸೊ ನಿಮಗೆ ಫಸ್ಟ್ ಈ ಟೈಟಲ್ ಕೇಳಿದ ತಕ್ಷಣ ಹೇಗನ್ನಿಸ್ತು ಸರ್? ಇಲ್ಲ, ಮೊದಲು ಬೇರೆ ಟೈಟ್ಲ್ ಇತ್ತು ಆ್ಯಕ್ಚುಲಿ. ಟೈಟಲ್ ಚೆನ್ನಾಗಿದೆ ಅಲ್ಲ, ಕಾಟೇರ ಅಂತ. ಅಂದರೆ ಕಾಟೇರ ಅಂದರೆ ಯೂಶ್ವಲಿ ಎಲ್ರಿಗೂ ಕಾಟೇರಮ್ಮ ಮನೆ ದೇವರಮ್ಮ, ನಮಗೀಗ ಕುಲದೇವ್ರು ನಮಗೆ ಕುಲದೇವ. ಯೂಶ್ವಲಿ ನಾವು ಎಲ್ಲಿಗೆ ಏನಾದ್ರು ಒಂದು ಒಳ್ಳೆ ಕಾರ್ಯ ಮಾಡೋದಕ್ಕೂ ಮುಂಚೆ ಅಲ್ಲೋಗಿ ಒಂದು ಕೋಳಿ ಗಿಳಿ ಕುಯ್ದು ಎಲ್ಲರೂ ಕರೆದು ಊಟ ಹಾಕ್ಸಿ ಅಂದರೆ ಏನು ತೊಂದರೆ ಆಗದಾಗ ನೋಡ್ಕೊಳ್ಳಮ್ಮ ಅಂತೇಳಿ ಕಾಟೇರಮ್ಮನಿಗೆ ಮುನೇಶ್ವರಮ್ಮಗೆ ಮುಗದೆ ಮುಗಿತೀವಲ್ಲ. ಸೊ ಆ ಥರ ಈ ಸಿನಿಮಾಗೆ ಮ್ಯಾಚ್ ಆಯ್ತು ನಮ್ಗೆ ಅಷ್ಟೇ ಆ ಟೈಟ್ಲು. ಆಮೇಲೆ ಇದು ಆ್ಯಕ್ಚುಲಿ ರಾಮಮೂರ್ತಿ ಅವ್ರ ಹತ್ರ ಇದ್ದಿದ್ದಮ್ಮ, ನಮ್ಮ ಎಂ ಜಿ ರಾಮಮೂರ್ತಿ ಅವ್ರ ಹತ್ರ ಟೈಟ್ಲ್ ಇದ್ದಿತ್ತು, ಅವ್ರ ಬ್ಯಾನರಲ್ಲಿ ಇದಿತ್ತು. ನಾನು ಏನು ಮಾಡೋಣ ಏನು ಮಾಡ ಆಮೇಲೆ ತಡಿ ರಾಮಮೂರ್ತಿ ಸರ್ ಕೇಳಿ ನೋಡ್ತೀನಿ ಅವರ ಆನಂದ ರಾಮಮೂರ್ತಿ ಸರ್ ದರ್ಶನ ನಿಮಗೆ ತಾನೆ ತೊಗೊಂಡೋಗ್ರಿ ಅಂತ ಪಾಪ ಅವ್ರು ಆ್ಯಕ್ಚುಲಿ ಕೊಟ್ಟಿ ಟೈಟ್ಲ್ ಇದು. ನೀವು ಕೇಳಲಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಾಗಿದ್ರೆ ನಿಮಗೋಸ್ಕರ ಅವ್ರು ನಿಮ್ಮ ಅವರ ಅನುಬಂಧದ ಬಗ್ಗೆ ನಾವೇನು ಹೇಳಂಗೆ ಇಲ್ಲ ಬಿಡಿ, ಅಷ್ಟು ಪ್ರೀತಿ ಇವತ್ತು ನೀವು ಅವ್ರಿಗೆ. ಬಟ್ ಆದ್ರೂ ನಾನು ಆ್ಯಕ್ಚುಲಿ ಏನು ಒಂದು ಹೇಳಿದೆ, ರಾಕ್ ಲೈನರ್ ನಿನಗೆ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರೆ ಮಾತ್ರ ಕೊಡಿ ಟೈಟ್ಲ್, ಇಲ್ಲ ಕೊಡೋಕೆ ಹೋಗ್ಬಿಡಿ. ಸೊ ಈ ಒಂದು ಕೆಲವು ಟೈಟ್ಲ್ಗಳು ಸಿಗಲ್ಲಮ್ಮ ನಮಗೆ. ಹಂಗಿದ್ದಾಗ ಆ್ಯಕ್ಚುಲಿ ಅವ್ರು ಸುಮಾರು ದಿನ ಹಂಗೆ ಇಟ್ಕೊಂಡಿದ್ರು. ಆಮೇಲೆ ನಾನಂದೆ ನಿಮ್ಗೆ ಫಸ್ಟ್ ಫೋನ್ ಮಾಡೋಣ ನೀನು ಅವ್ರಿಗೆ, ಓಕೆ ರಾಕ್ ಲೈನರ್ ಇಂಟ್ರೆಸ್ ನಿಮ್ಮ ದೊಡ್ಡ ಹೆಸರೇ ಇದೆ ಇಲ್ಲ ಅಂತಲ್ಲ, ಬಟ್ ಅವರು ನಿರ್ಮಾಪಕ ಇರ್ತಾನೆ, ಒನ್ ರಿಕ್ವೆಸ್ಟ್ ನಥಿಂಗ್ ಇಸ್ ದೇರ್, ಅವರೇನು ಅದನ್ನು ಕೇಳಲ್ಲ ಇವರೇನಿದ್ದು ನಾಳ. ಸೊ ಹಂಗೆ ಕೊಟ್ಟರೆ ಆ್ಯಕ್ಚುಲಿ ಫಸ್ಟ್ ಅವರೇ ಕೇಳ್ಬಿಟ್ಟು ಅವ್ರು ಕೊಟ್ಟಿಸ್ಕೊಡ್ತಾರೆ. ಸರ್, ನಿಮ್ಮ ಸಿನಿಮಾಗಳನ್ನ ಎಸ್ಪೆಷಲಿ ನಿಮ್ಮ ಅಭಿಮಾನಿಗಳಾಗಿ ಈ ನಮ್ಮ ಥಿಯೇಟರ್ಸಲ್ಲಿ ನೋಡೋದು ಅಂದರೆ ಮಾಲ್ಸ್ಗಿಂತ ನಮ್ಮ ರೆಗ್ಯುಲರ್ ಥಿಯೇಟರ್ಸಲ್ಲಿ ನೋಡೋದೇ ಒಂಥರ ಖುಷಿ, ಹಬ್ಬ ವಿಸಿಲು ಸಿಲ್ಲೇ ಇಲ್ಲ. ನಿಮ್ಮ ಎಂಟ್ರಿ ಶಾರ್ಟ್ಸು ಕೆಲವೊಂದರಲ್ಲಿ ಹೀಗೆ ಬರ್ತಿದ್ರೆ ನಿಮ್ದು ಆ ಬ್ರೈಟ್ ಲೈಕ್ ಇಗ್ತಾ ಬರ್ತಾ ಇದ್ರೆ ಆ ನೋಡೋ ಮಜಾನೇ ಬೇರೆ ಸರ್ ಅಭಿಮಾನಿಗಳಿಗೂ ನಮಗೆಲ್ಲರೂ. ಆದರೆ ಈ ಸಿನಿಮಾದಲ್ಲಿ 40 ನಿಮಿಷ ಆದಮೇಲೆ ಫೈಟ್ ಬರ್ತಾ ಇದೆ, ದರ್ಶನ್ ಸರ್ ಬರ್ತಿದ್ದಂಗೆ ಚಚ್ಚಿಬಿಡ್ತಾರೆ ಅಭಿಮಾನಿಗಳು. ಆದರೆ ನಿಮಗೆ ಮಾಸ್ ಅಭಿಮಾನಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಆದರೆ ಈ ಸಿನಿಮಾದಲ್ಲಿ 40 ನಿಮಿಷ ಆದಮೇಲೆ ಒಂದು ಫೈಟ್ ಬರುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀರಾ, ಮುಖ್ಯವಾಗಿ 3 ಫೈಟ್ಸ್ ಇದೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಸೊ ಫೈಟ್ಸ್ ಬಗ್ಗೆ ಹೇಳೋದಾದರೆ ಅಂದರೆ ಅದಕ್ಕೆ ಕತೆ ಅಂತ ಹೇಳೋದು. ಹಾಂ, ಈ ಕತೆ ಏನು ಕೇಳುತ್ತೋ ಆ ಥರ ಸಿನಿಮಾ ಮಾಡಿದ್ದೆ. ನೀವು ಇಂಟ್ರಡಕ್ಷನ್ ಇವೆಲ್ಲ ಈಗ ಅಂದ್ರಲ್ಲ ಕೈ ಕಾಲು ಅದು ಎಲ್ಲ ಸಿನಿಮಾ ಯೂಶ್ವಲಿ ರೀ ರೆಕಾರ್ಡಿಂಗ್ ಅನ್ನೋದಮ್ಮ. ಈಗ ಒಂದು ಹೀರೋ ಬರ್ತಾ ಇದ್ದಾನೆ ಅಂದಾಗ ನಿಮ್ಗೆ ಆ ರೀ ರೆಕಾರ್ಡಿಂಗ್ ಸೌಂಡಲ್ಲಿ ಗೊತ್ತಾಗುತ್ತೆ, ಓಕೆ ಹೀರೋಗೆ ಎಂಟ್ರಿ ಕೊಡ್ತಾನೆ ಅಲ್ವಾ. ಬಟ್ ರೀ ರೆಕಾರ್ಡಿಂಗ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಗೊತ್ತಮ್ಮ ನಿಮಗೆ? ಎಲ್ಲಿಂದ ಸ್ಟಾರ್ಟ್ ಆಗಿರ್ಬೋದು ಹೇಳ್ರಿ, ಯಾರು ಕಾಡ್ ಸುತ್ತಿದ್ದೀರಮ್ಮ? ನೀವು ಕಾಡ್ಗೆ ಹೋಗಿದ್ದೀರಾ? ಹಾಂ, ಕಾಡ್ಗೆ ಹೋಗ್ತೀನಿ. ಯಾವ ಕಾಡ್ಗೆ ಹೋಗಿದ್ದೀರಮ್ಮ? ಸರ್ ಬನ್ನೇರುಘಟ್ಟ. ಓಕೆ, ಆಮೇಲೆ ಇಲ್ಲಿ ಬನ್ನೇರುಘಟ್ಟ ಕಾಡಲ್ಲ ಬಿಡಿಮ್ಮ, ನಾನು ಹೇಳ್ತಿರೋದು ನಾನು ಕಂಪನಿ ಟೈಗರ್ ಏನಾದ್ರು ಸೈಟ್ ಆಗಿದೆಯಾ ಸರ್? ಹಾಂ, ಬದಲ್ಪುರ್ ಹೋಗಿದೆ ನಾನು ಕಾಲೇಜ್ ಅಂದರೆ ಅದು ಟೈಗರ್ ಸೈಟ್ ಆಗಿದೆ ಸರ್. ಅಲ್ಲ ಅಲ್ಲ, ನಿಮ್ಗೆ ಅದು ಸಫಾರಿ ತಾನೇ ಅದು?
ಇಲ್ಲ ಸರ್ ಒಂದು ಪ್ರಾಜೆಕ್ಟ್ ಗೆ ಹೋಗಿದ್ವಿ ಅಲ್ಲ ಹಂಗಲ್ಲ ಮನೆ ನೇತರದು ಈಗ ಈಗ ಕಬನಿ ಆಗಲಿ ಇಲ್ಲ ನಿಮಗೆಲ್ಲರೂ ನಾರ್ಮಲ್ ಈಗ ಬಂಡಿಪುರ ಆಗಲಿ ಅಲ್ಲ ಸಾರಿ ಬಂಡಿಪುರ ಇಲ್ಲಲ್ಲ ನೀವು ಆಕ್ಚುಲಿ ಅವತ್ತಾ ಹೋಗ್ಬಿಟ್ಟು ನೋಡಿ ಮಾ ಒಂದು ಹುಲಿ ಬರ್ತಾ ಇದೆ ಅಂದ್ರೆ ಅದಕ್ಕಿಂತ ಮುಂಚೆ ರೀ ರೆಕಾರ್ಡಿಂಗ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಎಲ್ಲೋ ಒಂದು ಕಡೆ ಆಕ್ಚುಲಿ ಲಂಗೂರ್ ಸ್ಟಾರ್ಟ್ ಆಗುತ್ತೆ ಕಾಲಿಂಗ್ ಕಾ 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 ಅಂತ ಇರುತ್ತೆ ಇಲ್ಲೆಲ್ಲೋ ಒಂದು ಆಕ್ಚುಲಿ ಒಂದು ಏನೋ ಜಿಂಕೆ ಅದು ಸೌಂಡ್ ಕೊಡುತ್ತೆ ಕಾಲರ್ ಕೊಡುತ್ತೆ ಅಲಾರಾಮ್ ಕೊಡುತ್ತೆ ದೇರ್ ಇಸ್ ಕಮಿಂಗ್ ಅಂದ್ರೆ ಬರ್ತಾ ಇದೆ ಅಂತ ಇನ್ಕ್ಲೂಡಿಂಗ್ ನಿಮಗೆ ಆಕ್ಚುಲಿ ಗಿಡ ಪಡ ಆಳು ಮೂಳೆಲ್ಲ ಅಲ್ಲಾಡ್ತಾ ಇರ್ತದೆ ಆಮೇಲೆ ಅಲ್ಲಿಂದ ಹುಲಿ ಬರುತ್ತೆ ಅದು ಬರ್ತಾರೆ ಕೇರು ಮಾಡಲ್ಲ ಯಾವ ನನ್ನ ಮಗನಂತ ಆರಾಮಾಗಿ ಬರು ಸೀ ರೀ ರೆಕಾರ್ಡಿಂಗ್ ಅಲ್ಲಿಂದ ಸ್ಟಾರ್ಟ್ ಆಗಿದೆ ಸರ್ ಇದು ನಿಮಗೆ ಗೊತ್ತಿರುತ್ತೆ ಸರ್ ನಮಗೆ ನಾನು ಹೇಳ್ತೀನಿ ಸೀ ಅದಕ್ಕೆ ಹೇಳ್ತಿರೋದು ರೀ ರೆಕಾರ್ಡಿಂಗ್ ಅಂತಾಗ ಎಲ್ಲರೂ ಅನ್ಕೊಳ್ತಾರೆ ಯುರೋಪ್ ಫಿಲಂ ಕಾಡ್ಗೆ ಹೋಗಿ ಕೂತ್ಕೊಳ್ಳಿಮ್ಮ ಹಾ ಕೇಳಿ ಅವಾಗ ಆ ಲಂಗೂರ್ ಕಾಲ್ ಆಗ್ಬೋದು ಆ ಕಡೆ ಎಲ್ಲ ಒಂದು ಆಕ್ಚುಲಿ ಏನು ಸಾಂಬಾರು ಅದೊಂದು ಕಾಕ್ ಕೊಡುತ್ತೆ ಈ ಕಡೆ ಆಕ್ಚುಲಿ ಬಾರ್ಕಿಂಗ್ ಡಿಯರ್ ಒಂದು ಕೊಡುತ್ತೆ ಅಂದರೆ ಹುಲಿ ಬರ್ತಾ ಇದೆ ಅಲರ್ಟ್ ಆಗಿ ಅಲರ್ಟ್ ಆಗಿ ಅಂತ ಹಂಗೇನೆ ಒಬ್ಬ ಹೀರೋ ಎಂಟ್ರಿ ಕೊಡ್ತಾನೆ ನಿಮ್ಗೆ ಅಲರ್ಟ್ ಅದೇ ಕೊಡೋದು ಓಕೆ ನಿಮ್ಗೆ ಅಲ್ಲೆಂಗೆ ಜುಮ್ ಅನಿಸುತ್ತೆ ಇದು ಬಿಟ್ಬಿಡ್ರಿ ಸಿನಿಮಾಟಿಗೆ ಹೆಂಗಾರು ಅನಿಸ್ಬೋದು ಕಾಡಲ್ಲಿ ಕೂತ್ಕೊಂಡು ಕೇಳಿ ಆಮೇಲೆ ಒಂದು ಸ್ಮೆಲ್ ಬರುತ್ತೆ ಆ ಹುಲಿದೊಂದು ಸ್ಮೆಲ್ ಇರುತ್ತೆ ನಾವೆಲ್ಲ ರಾಮ ಹಿಂಗೆ ಮನಗಿದವರೆಲ್ಲ ಎದ್ದು ನಿಂತ್ಕೊಂಡಿರ್ತೀವಿ ಇಲ್ಲ ಕ್ಯಾಮ್ರಾ ಇಟ್ಕೊಂಡು ನಿಂತಿರ್ತೀವಿ ಇನ್ನೇನು ಬರುತ್ತೆ ಅದು ರೀ ರೆಕಾರ್ಡಿಂಗ್ ಅಲ್ಲಿಂದ ಇದ್ಮೇಲೆ ಇವತ್ತು ಯಾವ ರೀ ರೆಕಾರ್ಡಿಂಗ್ ಕೇಳ್ತೀರಾ ಸರ್ ನೆಕ್ಸ್ಟ್ ಟೈಮ್ ಖಂಡಿತವಾಗ್ಲೂ ಇದನ್ನ ಗಮನಿಸ್ತೀವಿ ಯಾಕಂದ್ರೆ ದಯಮಾಡಿ ಗಮನಿಸಿಮ್ಮ ದಟ್ಸ್ ಟು ಆಕ್ಚುಲಿ ಇಲ್ಲ ಒಂದು ಹುಲಿ ಬರಬೇಕಾದ್ರೆ ಇಲ್ಲ ಒಂದು ಚಿರತೆ ಬರಬೇಕಾದ್ರೆ ರೀ ರೆಕಾರ್ಡಿಂಗ್ ಹೆಂಗಿರುತ್ತೆ ಕೇಳಿ ಅವಾಗ ಹೇಳಿ ಒಂದ್ಸಲಿ ಎಲ್ಲರೂ ಸಿಗ್ದಾಗ ಏನು ಸರ್ ನೀವು ಹೇಳಿದ್ದು ಖಂಡಿತ ಸರ್ ಪ್ರಾಮಿಸ್ ಐ ಆಮ್ ಗೋಯಿಂಗ್ ಟು ಡೂ ದಿಸ್ ಹೇಳೇ ಹೇಳ್ತೀನಿ ಸರ್ ಎಲ್ಲರೂ ಹೇಳ್ತಾರೆ ಅಭಿಮಾನಿಗಳು ನೀವು ಸೆಲೆಬ್ರಿಟೀಸ್ ಅಂತೀರ ಆದರೂ ಕೂಡ ಅವರು ನಮ್ಮ ಬಾಸು ಡಿ ಬಾಸು ಸ್ಟಾರ್ ಅಂತಾರೆ ಅಂದರೆ ನಿಮ್ಮ ಲೈಫಲ್ಲಿರೋ ಸ್ಟಾರ್ ಯಾರು ಸರ್ ಅವ್ರುಗಳೇಮ್ಮ ಗಿವ್ ಅಂಡ್ ಟೇಕ್ ಪಾಲಿಸಿ ಸರ್ ಆನ್ಸರ್ ಎಕ್ಸ್ಪೆಕ್ಟ್ ಮಾಡಿದ್ವಿ ಆದರೂ ಕೂಡ ನಮ್ಗೆ ಯಾರು ದೊಡ್ಡ ಸ್ಟಾರ್ಗಳೇನಿಲ್ಲಮ್ಮ ಸರ್ ನಿಮ್ಮ ಸಿನಿಮಾಗಳನ್ನು ನೋಡಿ ನಾನು ಹೇಳಿದೆ ಯಜಮಾನ ಥರ ಸ್ಫೂರ್ತಿಯನ್ನು ಪಡೆದುಕೊಂಡಿದ್ದಾರೆ ನೀವು ನಿಮ್ಮ ಜೀವನದಲ್ಲಿ ಸ್ಫೂರ್ತಿ ಅಂತ ಅಂದ್ಕೊಳ್ಳುವಂಥ ವ್ಯಕ್ತಿ ಹಂಗಂತಲ್ಲ ತಂದೆ ನೋಡಿ ನಾವು ತುಂಬ ಕಲ್ತೀವಿ ಅದು ಬಿಟ್ಟರೆ ಆ್ಯಕ್ಚುಲಿ ನಮ್ಮ ರೆಬಲ್ ಸ್ಟಾರ್ ನೋಡಿ ಕಲ್ತೀವಿ ಎಲ್ಲ ಹಿರಿ ಕಲಾವಿದರು ನೋಡಿ ಕಲ್ತ್ಕೊಂಡಿದ್ದೆ ಆಮೇಲೆ ಪ್ರತಿ ಡೇ ಡೇ ಬೈ ಡೇ ಇಟ್ಸ್ ಲರ್ನಿಂಗ್ ಅಮ್ಮ ನಿಮಗೆ ದಿನ ಒಬ್ಬೊಬ್ರು ನೋಡ್ತಾ 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 ನೀವು ಕಲ್ತ್ಕೊಳ್ತಾನೆ ಇರ್ತೀರ ಯಾರೋ ಆ್ಯಕ್ಚುಲಿ ಕೈ ಇಲ್ದವನು ಅವನು ಅಕ್ಕಿನ ಅಷ್ಟು ದುಡಿತಾ ಇರ್ತಾನೆ ಅವನೊಂದು ಸ್ಫೂರ್ತಿ ಆಗ್ತಾನೆ ನಿಮಗೆ ಒಂದು ಭಿಕ್ಷೆ ಬಿಡ್ದೇ ಆ್ಯಕ್ಚುಲಿ ಕೆಲಸ ಮಾಡ್ತಾ ಇರ್ತಾನೆ ಮೊನ್ನೆ ಯಾವುದೋ ಒಂದು ಇದನ್ನು ನೋಡಿದ್ವಿ ನಾವು ಚಂದಮ್ಮ ಯಾವುದಪ್ಪ ಅದು ಇದು ಪಾನಿಪುರಿದು ಏನದು ಇಲ್ಲಿ ಇದು ನಾಗರ್ಬಾವಿಲಿ ಏನೋ ಪಾನಿಪುರಿದು ಒಂದು ಇದು ಇಟ್ಕೊಂಡಿದ್ದಾರೆ ಯೂಟ್ಯೂಬಲ್ಲೆಲ್ಲ ಇದೆ ಅವ್ರದ್ದು ಅಂಗಡಿ ಏನೋ ಒಂದು ಪಾನಿಪುರಿ ಅಂಗಡಿ ಈಸ್ ಅನ್ ಹ್ಯಾಂಡಿಕ್ಯಾಪ್ ನಾನು ಆ್ಯಕ್ಚುಲಿ ಇವ್ರಿಗೆಲ್ಲ ಹೇಳ್ತೀನಿ ಏ ನೆಕ್ಸ್ಟ್ ಟೈಮಿಂದ ಅಲ್ಲಿ ಹೋಗ್ತೀನಣ್ಣ ಅಪ್ಪ ಯಾಕಂದರೆ ಅವ್ನು ಆ್ಯಕ್ಚುಲಿ ಭಿಕ್ಷೆ ಬಿಡ್ದೇ ಒಂದು ಪಾನಿಪುರಿ ಅಂಗಡಿ ಇಟ್ಕೊಂಡು ಅರ್ಜನಿಗೆ ಕೆಲಸ ಕೊಟ್ಟನಲ್ಲ ಗ್ರೇಟ್ ತಾನೆ ಗ್ರೇಟ್ ಸರ್ ಅವ್ನು ಹುಡ್ಕೊಂಡಾಗ ನಾವೆಲ್ಲ ನಾವು ಅಲ್ತಿದ್ರೆ ಅವ್ನು ಇನ್ನೊಂದು ಅರ್ಜನಿಗೆ ಸ್ಫೂರ್ತಿ ಆಗ್ತಾನೆ ಹೌದು ದೆನ್ ಏನೋ ಇದೆ ಅದು ಚೆನ್ನಾಗಿದೆ ಯೂಟ್ಯೂಬಲ್ಲಿ ಅದು ಕೇಳೋಣ ನಾವು ಆ ಸೆಲೆಬ್ರಿಟೀಸ್ ಎಲ್ಲ ಇವಾಗ ಗಮನಿಸ್ಬಿಡ್ತೀವಿ ಸರ್ ನಿಮ್ಮ ಸೆಲೆಬ್ರಿಟೀಸ್ ಎಲ್ಲ ಆಲ್ರೆಡಿ ಅಂದ್ರೆ ಇಟ್ಕೊಂಡು ಯೂಶಲಿ ಸ್ಕ್ರೋಲ್ ಮಾಡ್ಕೊಂಡಾಗ ಸಿ ಅಂತೂ ಎಷ್ಟೋ ಜನ ಸಿಗ್ತಾರೆ ನಿಮಗೆ ಡೈಲಿ ಸೊ ಇಂಥವ್ರಿಗಿಂತ ಸ್ಫೂರ್ತಿ ಬೇಕಮ್ಮ ಸುಮ್ಮನೆ ಯಾರ್ದೋ ಅವ್ರು ಇವ್ರ ಸ್ಫೂರ್ತಿ ತಗೊಳಕ್ಕಿಂತ ನಿಮ್ಮ ಸುತ್ತಮುತ್ತಾನೆ ಇರ್ತಾರೆ ಜಸ್ಟ್ ವಾಚ್ ಇಟ್ ಹಾಂ ಹೊಟ್ಟೆ ಪಾಡು ಚಾಟ್ಸ್ ಯಾ ಹೆಸರು ನೋಡಿ ಸರ್ ಎಷ್ಟು ಚೆನ್ನಾಗಿ ಅದಕ್ಕೆ ನಂಗೆ ಅವ್ನಿಗೆಲ್ಲೋ ಗೂಗಲ್ ಮಾಡಿ ಸಿಗ್ತಿದೆ ಏ ಓಡಕ್ಕೆ ತುಂಬ ಇರೋ ಅಂತಂದ್ಬಿಟ್ಟು ನೀವು ಒಂದ್ಸಲಿ ತೆಗೆದು ನೋಡ್ರಿ ನಾವೆಲ್ಲರೂ ಹೋಗೋಣ ಹೊಟ್ಟೆ ಪಾಡು ಚಾಟ್ಸ್ಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅದು ಸ್ಫೂರ್ತಿ ಮಾದು ಖಂಡಿತ ಸರ್ ಯಾರಿಗೋ ಒಬ್ಬರಿಗೆ ಒಂದು ದಿವಸ ಹೆಲ್ಪ್ ಮಾಡೋ ಬಿಡೋಕ್ಕಿಂತ ಇಡೀ ಜೀವನ ಅವ್ರು ಕಂಡುಕೊಂಡಿದ್ದಾರಲ್ಲ ಸರ್ ಏನಮ್ಮ ಒಂದಿನ ಕೊಟ್ಬಿಟ್ಟು ಒಂದು ಒಂದೊತ್ತು ಊಟ ಕೊಟ್ಬಿಡ್ಬೋದು ಬಟ್ ನೆಕ್ಸ್ಟ್ ನಾಳೆ ಯಾರು ಕೊಡ್ತಾರೆ ಹಾಂ ಕರೆಕ್ಟ್ ಬಟ್ ಅವ್ರಿಗೆ ಆ ಥರ ಸ್ಫೂರ್ತಿ ಬಂದಾಗಲೇ ತಾನೆ ಆ್ಯಕ್ಚುಲಿ ಬೇರೆ ಇನ್ನೊಬ್ರು ಯಾರಿಗೋ ಆ್ಯಕ್ಚುಲಿ ಅಪಾಯಿಸ್ ಆಗ್ಬೋದು ಆ್ಯಂಡ್ ಅಂದರೆ ಫಿಸಿಕಲಿ ಇದು ಚಾಲೆಂಜ್ ಮಾಡೋರಿಗೆ ಈಸಿ ಆಗುತ್ತೆ ಅವ್ರಿಗೂ ಖಂಡಿತ ಖುಷಿ ಆಗುತ್ತೆ ಸರ್ ಎಷ್ಟೊಂದು ವಿಚಾರಗಳನ್ನು ಔಟ್ ಆಫ್ ಸಿನಿಮಾ ಕೂಡ ಸಾಕಷ್ಟು ಕಲಿಯೋದಿದೆ ನಿಮ್ಮ ಹತ್ರ ಖಂಡಿತವಾಗ್ಲೂ ಪ್ರಾಣಿ ಬಗ್ಗೆ ಅಂತೂ ನಿಮ್ಮ ಹತ್ರ ಒಂದು ಅವರ್ಸ್ ಟುಗೆದರ್ ಮಾತಾಡಿದ್ರು ಕೂಡ ಅದು ಸಾಕಾಗೋದಿಲ್ಲ ಸರ್ ಇಲ್ಲ ಅಲ್ಲ ಬಹಳಷ್ಟು ತಿಳ್ಕೊಳ್ಳೋದಿದೆ ರೀ ಅರೆ ಆ ರೀ ರೆಕಾರ್ಡಿಂಗ್ ಓಡ್ತಾನೆ ಇದೆ ಇನ್ನ ತಲೆನಲ್ಲಿ ಅದು ಒಂಥರ ಚಕ್ರ ಥರ ಓಡ್ತಾನೆ ಇದೆ ಎಕ್ಸ್ಪೀರಿಯನ್ಸ್ ಮಾಡಿರಿ ಆಮೇಲೆ ಹೇಳ್ತೀರಾ ನನಗೆ ಖಂಡಿತವಾಗ್ಲೂ ಹೇಳ್ತೀನಿ ಸರ್ ಸೂಪರ್ ಸರ್ ಸರ್ ಸಾಕಷ್ಟು ಇಂಟರ್ವ್ಯೂಸ್ ಆಗ್ತಾ ಇದ್ರು ಕೂಡ ನೀವು ಮಾತಾಡ್ತಾ ಇದ್ರೆ ನಿಮ್ಮನ್ನೇ ಗಮನಿಸೋದಾಗಿರ್ಬೋದು ಮಾತಾಡ್ತಾ ಇದ್ರೆ ಅದೊಂಥರ ಪಾಸಿಟಿವ್ ವೈಬ್ ಇದೆ ಸರ್ ನಿಜವಾಗ್ಲೂ ಹಾಗೆ ಸರ್ ಇವಾಗ ನಾವು ಮಾತಾಡ್ತಾ ಇದ್ವಿ ನೀವು ಹೇಳೋ ಥರ ಸಿನಿಮಾದಲ್ಲಿ ಒಂದು ಫೈಟ್ನಲ್ಲಿ ಒಂದ್ಸಲ ಒಂದು ಕೈ ಇರೋದಿಲ್ಲ ಇನ್ನೊಂದ್ಸಲ ಎರಡು ಕೈ ಇರೋದಿಲ್ಲ ನನಗೆ ಟೆನ್ಷನ್ ಆಗ್ತಿರೋದು ನಮ್ಮ ಸೆಲೆಬ್ರಿಟೀಸ್ ರಿಯಾಕ್ಷನ್ ಏನಪ್ಪ ಇರುತ್ತೆ ಥಿಯೇಟ್ರಲ್ಲಿ ಅದೇ ಹೇಳಿದ್ನಲ್ಲ ಸರ್ ಹಿಂಗೆ ಬಂದು ಇಲ್ಲ ಏನಾಗುತ್ತೆ ಫೈಟ್ ಎಲ್ಲರೂ ಮಾಡಿರ್ತೀವಿ ಈಗ ನಾನೇ ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ ಒಂದು 500 ಫೈಟ್ ಮಾಡಿದ್ದೀನಿ ನನಗೆ ವಾವ್ ಅನ್ಸಿದಾಗ ಹೌದೇ ಇದ್ರಲ್ಲಿ ಏನೋ ಮಾಡ್ತೀವಿ
ಬಟ್ ಶ್ರಮ ಇರುತ್ತೆ ಮಾಸಿ ಎಲ್ಲದಕ್ಕೂ ಕೊನೆ ನಮಗೆ ಬೇಕಾಗಿರೋದಿಷ್ಟೇ ಒಂದು ಶೀಳ್ಳೆ ಒಂದು ಚಪ್ಪಾಳೆ ಇದಕ್ಕೋಸ್ಕರ ವಿಳಾಸ ಇನ್ನೇನಕ್ಕೂ ಅಲ್ಲ ಓಕೆ ಸರ್ ಒಬ್ಬ ಟೆಕ್ನಿಷಿಯನ್ ಆಗಿ ಯಾಕಂದ್ರೆ ನೀವು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು ಟೆಕ್ನಿಷಿಯನ್ ಆಗಿ ಈಗ ಕಾಟೀರ ಸಿನಿಮಾನ ನೀವು ನೋಡಿದ್ರೆ ನಿಮಗೆ ಟೆಕ್ನಿಷಿಯನ್ ಆಗಿ ಎಷ್ಟು ಮಟ್ಟಿಗೆ ಇದೊಂದು ಸ್ಯಾಟಿಸ್ಫೈ ಮಾಡಿದೆ ಸರ್ ನಾನು ಸುದನ್ ಬಾಯಿ ಬಂದಾಗೆ ಬೈತಾ ಇರ್ತೀನಿ ಅಮ್ಮ ಏನೇನೋ ಮಾಡ್ತಾ ಇರ್ತೀವಿ ಮಾಡ್ರ ಲೈಟಿಂಗ್ಗೆ ಆ ಸ್ಕೀಮ್ಗೆ ಆ ಕಲರ್ ಕಾಂಬಿನೇಷನ್ಗೆ ನಾನು ಆ್ಯಕ್ಚುಲಿ ನಂದನ್ನೆಲ್ಲ ಬಿಟ್ಟು ಅವ್ನ ಕಲರ್ನೆಲ್ಲ ನೋಡ್ತಾ ಹಾಕಿದ್ರು ಆಮೇಲೆ ಬೈ ಏನಯ್ಯ ಇಲ್ಲೂ ಕೂಡ ನಮ್ಮನ್ನು ಬಿಡ್ಲಿಲ್ವಲ್ಲ ಇಲ್ಲಾರೂ ತಿಂತೀಯಲ್ಲ ಹಂಗೆ ಹೇಳಿದೆ ನೀನು ಬೇಕಾದ್ರೆ ಹೇಳು ಒಂದು ಅವಾರ್ಡ್ಗಳದೆಲ್ಲ ನಾನೇ ಮಾಡ್ಕೊಟ್ಬಿಟ್ಟು ತಂದು ಕೊಟ್ಬಿಡ್ತೀನಿ ಸುಮ್ಮನೆ ಹಿಂಗೆಲ್ಲ ಮಾಡ್ಬಾರ್ದು ನಾನು ಸೊ ದಟ್ಸ್ ಡನ್ ಫ್ಯಾಬ್ಯುಲಸ್ ಶೋ ನಿರ್ದೇಶಕರ ಬಗ್ಗೆ ಮಾತನಾಡಲೇಬೇಕು ಜೊತೆಗೆ ಅವರಿಬ್ಬರು ಗಂಡ ಅಂತ ಇರ್ದಂಗೆ ಮಾ ಈ ಸಿನಿಮಾದಷ್ಟು ಕ್ರೆಡಿಟ್ಟು ಅವರಿಬ್ಬರಿಗೆ ಓಕೆ ಆಮೇಲೆ ಸೊ ಈಗ ತರುಣ್ ಜೊತೆ ಕೆಲಸ ಮಾಡಿದ್ದೆಲ್ಲ ಈಗ ಆ್ಯಕ್ಚುಲಿ ಮಾಸ್ತಿಯವರಾಗಿರ್ಬೋದು ಜಡೇಶ್ ಆಗಿರ್ಬೋದು ನಮ್ಮ ಪ್ರಕಾಶ್ ಆಗ್ಬೋದು ಸೊ ಇವರು ಇದಿಷ್ಟು ಕಾಂಬಿನೇಷನ್ ಕರೆಕ್ಟ್ ಇರೋದು ರಿಸಲ್ಟ್ ಅನ್ನೋದು ನಮ್ದೆಲ್ಲ ನಿಮಿತ್ತ ಅಷ್ಟೇ ಆ ಡೈಲಾಗ್ ನೀವು ಹೇಳ್ತಾ ಇದ್ರೆ ಮಾಸ್ತಿ ಅವ್ರನ್ನ ಕೂಡ ನಾವು ಗಮನಿಸ್ಬೇಕು ಸರ್ ಇನ್ನೊಂದು ವಿಚಾರ ಏನಂದ್ರೆ ಸಾಕಷ್ಟು ಜನರಿಗೆ ದರ್ಶನ್ ಸರ್ ಜೊತೆಗೆ ಇರಬೇಕಪ್ಪ ಅವ್ರ ಟೀಮ್ ಜೊತೆ ಇರಬೇಕಪ್ಪ ಅವ್ರು ಎಷ್ಟು ಸಪೋರ್ಟ್ ಮಾಡ್ತಾರೆ ಅವ್ರ ಜೊತೆಗೆ ಎಷ್ಟು ಅಂದ್ರೆ ಎಷ್ಟು ಇಂಪಾರ್ಟೆನ್ಸ್ ನ ಕೊಡ್ತಾರೆ ಅನ್ನೋದು ಕೂಡ ಇರುತ್ತೆ ನಿಮ್ಮ ಟೀಮ್ ಅನ್ನು ಗಮನಿಸಿದ್ರೆ ಸ್ನೇಹಿತರಲ್ಲ ಎಲ್ಲ ಬ್ರದರ್ಸ್ ತರ ಆ ಹುಬ್ಬಳ್ಳಿಯಲ್ಲಿ ನಿಮ್ಮನ್ನ ಎತ್ತುತ್ತಾ ಇದ್ದಾರೆ ನೀವು ಬೇಡ ಅಂತ ಇದ್ದೀರಾ ಅಭಿಷೇಕ್ ಅವರು ಆಗಿರ್ಬೋದು ಯಶಸ್ ಆಗಿರ್ಬೋದು ಸೀ ಅವರವ್ರ ಎಬಿಲಿಟಿಲಿ ಅವ್ರು ಬೆಳೀತಾ ಇದಾರೆ ಆಮೇಲೆ ಏನೋ ನಾನು ಸಾಥ್ ಕೊಡ್ತಾ ಇದ್ದೀನಿ ಅಂತಲ್ಲ ಅಮ್ಮ ಯಾಕಂದ್ರೆ ಅವ್ರು ಒಳ್ಳೆತನ ಅಷ್ಟೇ ಅಮ್ಮ ನಿಮ್ಗೆ ಆ್ಯಕ್ಚುಲಿ ಯಾರಿಗಾನ ಆ್ಯಕ್ಚುಲಿ ಕೆಟ್ಟದ್ದು ಮಾಡ್ತಿದ್ರು ಒಳ್ಳೇದು ಮಾಡೋಕ್ಕಾಗಲಿಲ್ಲ ಕೆಟ್ಟದ್ದಂತೂ ಮಾಡೋಕೆ ಹೋಗಲ್ಲ ಬೆಳೀತಾ ಇದಾರೆ ತಾನೆ ನಮ್ಮ ಹುಡುಗರು ತಾನೆ ಬೇರೆಯವರ ಪಕ್ಕದ ಮನೆಯವರ ಚೆನ್ನಾಗಿರಲಿ ಅಮ್ಮ ಅವ್ರು ಚೆನ್ನಾಗಿದ್ದರೆ ಇನ್ನೊಂದಷ್ಟು ಸಿನಿಮಾಗಳು ಸಿಗುತ್ತೆ ಆಮೇಲೆ ನಾನು ಅವ್ರುಗಳಿಗೆ ಹೇಳ್ತಾ ಇರೋದೀಗ ಸಿ ಏನಾಗ್ತಾ ಇದೆ ನಮ್ಮಲ್ಲಿ ಸಿ ವಿ ಆರ್ ಆಲ್ ಡೇ ಬೈ ಡೇ ವಿ ಆಲ್ ಗೆಟಿಂಗ್ ಏಜ್ ಈಗ ನಾನು ಹೋಗ್ಬಿಟ್ಟು ಆ್ಯಕ್ಚುಲಿ ಯಾವ್ದಾರು ಕಾಲೇಜ್ ಸಬ್ಜೆಕ್ಟ್ ಮಾಡೋಕ್ಕಾಗುತ್ತಾ ಈಗ ಅದೇ ಆ್ಯಕ್ಚುಲಿ ಯಾರು ಧನ್ವೀರ್ ಮಾಡ್ಬೋದು ಇವ್ರನ್ನ ನಮ್ಮ ಏನೋ ಅಭಿ ಮಾಡ್ಬೋದು ಯಶೋಸ್ ಅವ್ರು ಆ್ಯಕ್ಚುಲಿ ಅದರಿಂದ ಮಿಡ್ಡಿಗೆ ಬಂದಿದ್ದಾರೆ ಸಿ ಡೇ ಬೈ ಅವ್ರಿಗೆಲ್ಲ ನಾನು ದಿನ ಕ್ಲಾಸ್ ತೊಗೊಳ್ತಿದ್ದೆ ಏ ಸುಮ್ಮನೆ ಕೂತ್ಕೊಬೇಡ್ರು ಈಗ ನೀವು ತುಂಬ ಈ ಕಡೆ ತುಂಬ ಮೆಚೂರ್ಡು ಮಾಡೋಕ್ಕಾಗಲ್ಲ ಅವರು ಸೊ ಇವತ್ತು ಆ್ಯಕ್ಚುಲಿ ಆ ಥರ ಜನರ್ಗಳಿಗೆ ನೀವುಗಳೇ ಇರೋದ್ರಲ್ಲಿ ಊರಿಲ್ಲಿ ನುಗ್ಗರು ಮುಂದೆ ಅಂತ ಅಂದ್ಬಿಟ್ಟೆ ಕಳಿಸ್ತಾರೆ ಅದು ಅಷ್ಟೇ ಇನ್ನೇನಿಲ್ಲ ಅದರಲ್ಲಿ ಜಸ್ಟ್ ಈಗ ನಮ್ಮನ್ನು ಆ್ಯಕ್ಚುಲಿ ಅಪ್ಪಾಜಿಯವ್ರು ಹಂಗೆ ತಾನೇ ಪುಷ್ ಮಾಡ್ತಿದ್ರು ಮನೇಲಿ ಹಾಕಿ ಕೂತಿದ್ದೆ ಶೂಟಿಂಗ್ ಮಾಡು ಶೂಟಿಂಗ್ ಮಾಡು ಶೂಟಿಂಗ್ ಮಾಡು ಅಂತ ಬಿಡಿಲ್ಲ ನಾನೆಲ್ಲ 50 ಸಿನಿಮಾ ಮಾಡ್ತಿದ್ದೆ ನಾ ಬಟ್ ಅವ್ರಿಗೆ ಹೇಳ್ತಾ ಇದ್ರಲ್ಲ ಈ ಮಾಡು ಟೈಮ್ ವೇಸ್ಟ್ ಮಾಡ್ಕೊಬೇಡ್ರು ಈಗ ಹೋಗ್ಬಿಟ್ಟು ನಾನು ಆ್ಯಕ್ಚುಲಿ ಅವ್ರ ಕಾಲೇಜ್ ಸಬ್ಜೆಕ್ಟ್ ನನ್ನ ಹತ್ರ ಅರ್ಥಂದ್ರೆ ನಾನು ಮಾಡೋಕ್ಕಾಗುತ್ತಾ ಅಷ್ಟೇ ಇನ್ನೇನಿಲ್ಲ ದೇವರ್ ಆಲ್ ಆ್ಯಕ್ಚುಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಮುಂದಿನ ಲೆಗಸಿಗಳಮ್ಮ ಅವ್ರು ಅಷ್ಟೇ ಸರ್ ಹಾಗೆ ನೆಕ್ಸ್ಟ್ ಬರ್ತಿರುವಂಥ ಜನ್ರೇಷನ್ ಆಗಿರ್ಬೋದು 56 ಸಿನಿಮಾಗಳ ಅನುಭವ ಜೊತೆ ಜೊತೆಗೆ ಸಿನಿಮಾ ಆ ಮನೆಯಲ್ಲೇ ಹುಟ್ಟಿರೋರು ನೀವು ಹುಟ್ಟುತ್ತಾನೆ ಸಿನಿಮಾ ಸಿನಿಮಾದ ಬಗ್ಗೆ ಸ್ಟೋರೀಸ್ ಆಗಿರ್ಬೋದು ಅಪ್ಪಾಜಿ ನೋಡಿಕೊಂಡೇ ಬೆಳೆದಿರ್ತೀರಾ ನೀವು ತಮ್ಮ ಅವರು ಕೂಡ ಸಿನಿಮಾದಲ್ಲೇ ಇದ್ದಾರೆ ಸೊ ಸಿನಿಮಾದ ಬಗ್ಗೆ ನಾವೇನು ಕೇಳೋಂಗೇ ಇಲ್ಲ ಬಿಡಿ ಆದರೂ ಕೂಡ ನೆಕ್ಸ್ಟ್ ಬರ್ತಾ ಇರುವಂಥ ಹೀರೋಸ್ ಆಗಿರ್ಬೋದು ಅಥವಾ ಕಲಾವಿದರಿಗೆ ಏನಾದರೂ ಒಂದು ಸಣ್ಣ ಸಂದೇಶ ತುಂಬ ಈಸಿಯಾಗಿ ತಗೋಬೇಡ ಆಕ್ಟಿಸ್ಟ್ ತಾನೆ ಏ ನಾನು ಹೀರೋ ಆಗ್ಬಿಡ್ತೀನಿ ಗೆಟ್ ರೆಡಿ ಆ್ಯಕ್ಚುಲಿ ಡೇ ಬೈ ಡೇ ಯು ಶುಡ್ ಬಿ ಗೆಟಿಂಗ್ ರೆಡಿ ಆಮೇಲೆ ಅಕ್ಕಪಕ್ಕ ನೋಡ್ತಾ ರೀ ಯಾರ್ಯಾರು ಬರ್ತಾ ಇದ್ದಾರೆ ಹಿಂಗೆ ಹೋಗ್ತಾ ಇದ್ದಾರೆ ಅವ್ರು ಹೆಂಗಿದ್ದಾರೆ ಅವ್ರ ಜೊತೆಗೆ ನಾನೇನು ಮಾಡಬೇಕು ನಾನೆಂಥದ್ದು ಮಾಡಬೇಕು ಯಾವಾಗಲೂ ಕಣ್ಣು ಹಿಂಗಿಡೋಕ್ಕಿಂತ ಈ ಕಡೆಗೆ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಸರ್ ಆ್ಯಕ್ಚುಲಿ ಬಂದಿದ್ದ ತಕ್ಷಣ ನಾನು ಚಂದೋರನ್ನ ಗಮನಿಸಿದೆ ಸರ್ ಅಲ್ಲಿ ಅಂದರೆ ಒಂದು ಸ್ವಲ್ಪ ಆಮೇಲೆ ಗೊತ್ತಾಯಿತು ಅವ್ರು ನಿಮ್ಮ ಸಿಸ್ಟರ್ ಮಗ ಅಂತ ಆದರೆ ಸರ್ ಇದು ರೆಕಾರ್ಡಿಂಗ್ಗೋಸ್ಕರ ನಾನು ಹೇಳ್ತಲ್ಲ ಈ ವಿಚಾರ ಔಟ್ ಆಫ್ ದ ಬಾಕ್ಸ್ ಅಂತಲೂ ಹೇಳ್ಬೋದು ಆದರೆ ಆ ಹುಡುಗ ಬೆಳಗ್ಗೆನೇ ಬಂದು ಎಲ್ಲ ನೋಡಿ ತಯಾರಿ ನಡೀತಾ ಇದೆಯಾ ಆದರೆ ದರ್ಶನ್ ಸರ್ ಅವ್ರ ಅಕ್ಕನ ಮಗ ಇಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲು ಅಂದರೆ ನಮ್ಗೆ ಅದನ್ನೇ ಮಾಡ್ಬೇಕಮ್ಮ ಹಾಂ ಅಂದರೆ ಅವ್ರ ಅಕ್ಕನ ಮಗ ಅಂತ ತಕ್ಷಣ ಹೇಳ್ಕೊಂಬ ಆಯ್ತು ಅವನಿಗೆ ಸರ್ ನೀವು ಮನ್ಸು ಮಾಡಿದ್ರೆ ಹೇಗೋ ಲಾಂಚ್ ಮಾಡ್ಬೋದಲ್ಲ ಫಸ್ಟ್ ಆ್ಯಕ್ಚುಲಿ ಲೈಟ್ ಹೊತ್ತದ್ದು ಕಲೀಲಿ ಆಮೇಲೆ ಲೈಟ್ ತೊಗೊಳೋದು ಕಲ್ತ್ಕೊಳ್ಳಿ ಸೆಕೆಂಡ್ ಇರೋದು ದೇ ಶುಡ್ ವರ್ಕ್ ಎನಿಥಿಂಗ್ ನಾಟ್ ಇದು ಒಂದೇ ಅಲ್ಲಮ್ಮ ಯಾವುದೇ ಕೆಲಸ ಆಗಲಿ ಈಗ ಒಬ್ಬ ದೊಡ್ಡ ಏನೋ ಬಿಸ್ನೆಸ್ ಮ್ಯಾನ್ ಮಗ ಆದರೆ ಅವ್ನು ಹೋಗ್ಬಿಟ್ಟು ಹೆಗ್ ತಡ ಮೇಲೆ ಕೂತ್ಕೊಂಡು ಅವ್ನಿಗೆ ಗೊತ್ತಾಗಲ್ಲ ಎಲ್ಲಿಂದ ಬಿಸ್ನೆಸ್ ಸ್ಟಾರ್ಟ್ ಆಗ್ತಾರೆ ಪುನಃ ಅಲ್ಲಿಂದನೇ ಬರಬೇಕು ಅಲ್ಲಿಂದ ಬಂದಾಗಲೇ ಆ ಚೇರ್ಗೆ ವ್ಯಾಲ್ಯೂ ಸಿಗೋದು ಒಂದು ಕಡೆ ಇದೊಂದು ಕೆಲವು ಸಡನ್ ಆಗಿ ನೋಡಿಬಿಟ್ರೆ ಅಯ್ಯೋ ಸರ್ರು ಇಷ್ಟೊಂದು ಆಶ್ಚರ್ಯ ಆಗ್ಬಿಡುತ್ತೆ ಆದರೆ ನೀವು ಅಂದರೆ ಮನೆಯ ಮೊದಲ ಪಾಠಶಾಲೆ ಅಂತ ಯಾವ ಥರ ಸ್ಕೂಲಿಂಗ್ ಹಾಕಿದ್ದೀರಾ ಅಂದರೆ ಗೊತ್ತಾಗುತ್ತೆ ರಿಸಲ್ಟ್ಸ್ ಮುಂದಕ್ಕೆ ಸರ್ ಇವತ್ತಿಗೂ ಇವನಿಗಾಗಲಿ ವಿನೇಶ್ಗಾಗಲಿ ಹಾಗೆ ಫ್ರೀಯಾಗಿ ನಾನು ಎಲ್ಲ ತೊಗೊಳಲ್ಲ ಅಷ್ಟೇ ಪ್ರೀತಿ ಮಾಡ್ತೀನಿ ಬಟ್ ಎಲ್ಲಿ ಇಡಬೇಕು ಯಾವ ಆವಾಸಲ್ಲಿ ಇಡಬೇಕು ಅಲ್ಲೇ ಇಟ್ಟಿರ್ತೀನಿ ಒಂದೇ ಒಂದು ತುಟುಕು ಬಿಟ್ಟುಕ್ಕೂ ನನ್ನ ಕಿವಿ ಕೇಳಿಸ್ಬಾರ್ದು ಹಂಗೇನೆ ತಂದೆ ಆಗೋ ಒಂದು ಮಾವನಾಗೋ ಏನು ಪ್ಯಾಂಪರ್ ಮಾಡಬೇಕು ಅಷ್ಟು ಮಾಡ್ತೀನಿ ಕರ್ಕೊಂಡು ಹೋಗ್ತಾನೆ ನಾನು ಬಿಸ್ನೆಸ್ ಕ್ಲಾಸಲ್ಲೇ ಕರ್ಕೊಂಡು ಹೋಗೋದು ಮಜಾ ಮಾಡ್ರಿ
ಬಟ್ ಬಿಸ್ನೆಸ್ ಕ್ಲಾಸಲ್ಲಿ ಕೂರೋದಕ್ಕೆ ಯೋಗ್ಯತೆ ನೀವು ಪಡ್ಕೊಂಬನ್ನಿ ಅಷ್ಟೇ. ಇವತ್ತು ನಾನು ಕೂರಿಸ್ಬಿಡ್ತೀನಿ ಮತ್ತೆ ನೀವು ನಾಳೆ ಎಕಾನಮಿ ಹೇಳಿದ್ರೆ ವಾಟ್ಸ್ ದ ಯೂಸ್? ಎಲ್ಲ ಗಿಡವಾಗಿ ಫಸ್ಟ್ ಬಗ್ಗಬೇಕು ಅಂತ ತಾವು ಹೇಳೋದು. ಓಕೆ ಸರ್, ಇನ್ನು ಅಭಿಮಾನಿಗಳ ಕಡೆಯಿಂದ ಮತ್ತೊಂದು ಪ್ರಶ್ನೆ ಸರ್, ಬಾಸು ಯಾವಾಗ ಯಾವ ಥಿಯೇಟ್ರಿಗೆ ಬರ್ತಾರೆ? ಥಿಯೇಟ್ರಿಕಲ್ ಸೆಲೆಬ್ರೇಷನ್ ಹೇಗಿರುತ್ತೆ? ಯಾಕಂದ್ರೆ ನಿಮ್ಮನ್ನು ನೋಡೋದಕ್ಕೆ ಥಿಯೇಟ್ರಿಗೆ ಬರ್ತಾರೆ. ನೀವು ಯಾವ್ದಾದ್ರು ಥಿಯೇಟರ್ ಪರ್ಮಿಷನ್ ಇಸ್ಕೊಟ್ರೆ ಬರ್ತೀನಿ. ಸರ್, ನಿಮ್ಮನ್ನು ಮ್ಯಾನೇಜ್ ಮಾಡಬೇಕಂದ್ರೆ ಭಾಳ ಒಂಥರ ಹೋಮ್ವರ್ಕ್ ಮಾಡಲೇಬೇಕು. ಆದರೂ ಕೂಡ ಅಭಿಮಾನಿಗಳಿಗೆ ಇದೊಂದು ಇರುತ್ತೆ, ಸರ್ ಏನಾದರೂ ಬರ್ತಾರಾ ಕೇಳಿ ನೋಡಿ. ಇಲ್ಲಿಗೂ ಬರಲ್ಲ. ಓಕೆ ಸರ್, ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾ, ಸೋಷಿಯಲ್ ಮೀಡಿಯಾದ ಅಭಿಮಾನಿಗಳು ಯಾವುದೇ ಒಂದು ಪೋಸ್ಟ್ ಬಂದರೆ ಅದಾಗೆ ಹೇಗೆ ಎಷ್ಟು ಜನ ಲೈಕ್ ಮಾಡ್ತಾರೆ ಆಗಿರ್ಬೋದು, ಕಮೆಂಟ್ ಮಾಡ್ತಾರೆ ಆಗಿರ್ಬೋದು, ಎಲ್ಲ ಹ್ಯಾಂಡಲ್ಸಲ್ಲಿ ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಪ್ರೊಮೋಷನ್ಗಳು ಕೂಡ ಇಷ್ಟು ಶರಾ ಮಾಡೋ ಮೋಸ್ಟ್ ಪ್ರೊಡ್ಯೂಸರ್ಸ್ ಪ್ರೊಮೋಷನ್ ಮಾಡಲ್ಲಮ್ಮ, ನಮ್ಗಳಿಗಷ್ಟು ತಲೆ ಓಡಲ್ಲಮ್ಮ, ಅವರಷ್ಟು ಪ್ರೊಮೋಷನ್ಗಳು ಮಾಡ್ತಿದ್ದಾರೆ. ಬಟ್ ಅವ್ರ ಪ್ರೊಮೋಷನ್ ಯಾವುದೇ ಕಾರಣಕ್ಕೂ ಒಂದು ಏನು ವೇಸ್ಟ್ ಆಗಲ್ಲ ಅನ್ನೋದು ಮಾತ್ರ ಹೇಳ್ತೀನಿ. ಸಿನಿಮಾ ನೋಡುವಂಥ ಅಭಿಮಾನಿಗಳ ಜೊತೆ ಜೊತೆಗೆ ನಿಮ್ಮೆಲ್ಲ ಒಂದು ಅಪ್ಡೇಟ್ಸ್ಗೋಸ್ಕರ ಕಾಯ್ತಾ ಇರ್ತಾರೆ ಸರ್, ಅವರಿಗೆ ನೀವೇನಾದರೂ ಹೇಳಲೇಬೇಕು. ಏನು ಅಪ್ಡೇಟ್ಸ್ ಅಮ್ಮ? ಅದೇ ಕಟೆರ ಬತ್ತೆ 29ಕ್ಕೆ ಅಂತ ಹೇಳಬೇಕು ಅಷ್ಟೇ, ಅದೇ ಒಂದು ಅಪ್ಡೇಟ್ ಅನ್ನೋದು. ಸರ್, ಎಲ್ಲ ಅಪ್ಡೇಟ್ಸ್ಗೆ ಕಾಯ್ತಾ ಇರ್ತಾರೆ, ಜೊತೆಗೆ ಅಲ್ಲಿ ಒಂಥರ ನಿಮ್ಗೆ ಡಿಫ್ರೆಂಟ್ ಸೆಟ್ ಆಫ್ ಅಭಿಮಾನಿಗಳಿರ್ತಾರೆ. ಯಾಕಂದರೆ ಎಷ್ಟೊಂದು ಜನ ಕರ್ನಾಟಕದಲ್ಲಿ ಇರೋದಿಲ್ಲ, ಬೇರೆ ಬೇರೆ ಊರುಗಳಲ್ಲಿ ಇರ್ತಾರೆ ನಿಮ್ಮ ಅಭಿಮಾನಿಗಳು, ಓವರ್ಸೀಸಲ್ಲಿ ಕೂಡ ನಿಮ್ಮ ಅಭಿಮಾನಿಗಳಿದ್ದಾರೆ. ಯಾವುದು ಓವರ್ಸೀಸ್ ಸಿನಿಮಾ ಸಿನಿಮಾ ಬಿಡ್ತಾ ಇಲ್ಲ? ಯಾಕಂದರೆ ಹೊರಗಡೆ ಯಾರಿಗೂ ಆ್ಯಕ್ಚುಲಿ ಕನ್ನಡದ ಮೇಲೆ ಅಷ್ಟು ಅಭಿಮಾನ ಇಲ್ಲ. ಅದೇ ಒಂದು 1000 ಜನ ಇದ್ದಾರೆ ಅಂದರೆ ಅದರಲ್ಲಿ ಎಲ್ಲೋ ಒಂದು 50 ಜನಕ್ಕೆ ಇರ್ಬೋದು ಅಷ್ಟು. ಅದಕ್ಕೆ ನಮಗೂ ತುಂಬ ಬೇಜಾರಾಗುತ್ತೆ. ಈಗ ಇದೇ ತಮಿಳವ್ರಿಗೆ ತೆಲುಗು ಅವ್ರಿಗೆ ಅವ್ರಿಗಿರೋಷ್ಟು ಭಾಷಾಭಿಮಾನ ನಮ್ಮ ಕನ್ನಡದವ್ರಿಗಿಲ್ಲ. ಯಾಕಂದ್ರೆ ಇದೇ ಕುರುಕ್ಷೇತ್ರ ಕೆನಡಾದಲ್ಲಿ ನನ್ನ ಫ್ರೆಂಡ್ ಒಬ್ಬ ರಿಲೀಸ್ ಮಾಡ್ದಮ್ಮ, ಬನ್ನಿ ಕುರುಕ್ಷೇತ್ರ ನೋಡೋಕ್ಕೆ ಅಂದರೆ ಅದೇ ಏನು ಕೊಡ್ತೀರಾ ತಿನ್ನೋಕ್ಕೆ ಎಲ್ಲಿ, ನಾನು ಇಷ್ಟು ದೂರದಿಂದ ಬರಬೇಕು, ಟ್ರಾವೆಲಿಂಗ್ ಇಷ್ಟಿದೆ, ಏಯ್ ನಿನ್ನಿಂದ ಪಾಪ ಕನ್ನಡ ಸಿನಿಮಾ ತೊಗೊಂಬಂದವನೆ, ಬನ್ನಿ ಕನ್ನಡ ಸಿನಿಮಾ ತಂದಿದ್ದೀನಿ ಅಂದರೆ ನಿಮ್ಗೆ ಆ್ಯಕ್ಚುಲಿ ಅವಾಗ ಅಷ್ಟೊಂದೆಲ್ಲ ಬರುತ್ತಿದ್ರೆ ಏನು ತಮಿಳು ತೆಲುಗು ಅಂದರೆ ಓಡೋಗ್ತೀರಾ? ನಾಚಿಕೆ ಇಲ್ಲದೆ ನಾನು ಅದಕ್ಕೆ ಯಾವುದೇ ಕಾರಣಕ್ಕೂ ಓವರ್ಸೀಸ್ ಎಲ್ಲ ಮಾಡ್ತೀನಿ. ಸಾಕು, ನಮಗೆ ನೀವು ಸೂಪರ್ ಸ್ಟಾರು, ಸೊ ನಿಮ್ಮ ಅಭಿಮಾನಿಗಳಿಗೆ ಸೂಪರ್ ಸ್ಟಾರು. ನೀವು ಮನಸ್ಸು ಮಾಡಿದ್ರೆ ಒಂದು ಕ್ಷಣಾರ್ಧದಲ್ಲಿ ಬೇಕಂದರೆ ಕರ್ನಾಟಕ ಆಗಿರ್ಬೋದು, ಪ್ಯಾನ್ ಇಂಡಿಯಾ ಆಗಿರ್ಬೋದು, ಇಂಡಿಯಾ ಲೆವೆಲ್ಗೆ, ನ್ಯಾಷನಲ್ ಲೆವೆಲ್ಗೆ, ಮತ್ತು ವರ್ಲ್ಡ್ ಲೆವೆಲ್ಗೂ ಕೂಡ ರೀಚ್ ಆಗಿಬಿಡ್ಬೋದು. ಎಷ್ಟೊತ್ತು ಸರ್ ಅಲ್ವಾ? ಆದರೆ ಯಾಕೆ ಯಾಕೆ ಮನಸ್ಸು ಮಾಡ್ತಿಲ್ಲ ಅಥವಾ ಬೇಡ ಅಂತ ಯಾಕೆ ಅನ್ಕೊಂಡಿದ್ದೀರಾ? ಯಾರಮ್ಮ ನಾವು? ಎಲ್ಲಿಯವ್ರು ನೀವು? ಕರ್ನಾಟಕದವರು. ಸಾಕಲ್ಲವರು ಹೊರಗಡೆವ್ರು, ನಾನು ಯಾಕೆ ಮನೆ ಹಾಕ್ಲಿ, ನಮ್ಮವ್ರು ನಮ್ಮ ಮನೆ ಹಾಕೊಂಡ್ರೆ ಸಾಕು. ಏನಕ್ಕೆ ಗೊತ್ತಾ ಸರ್, ಎಲ್ಲ ಮನುಷ್ಯನಿಗೂ ಒಂದು ಆಸೆ ಅನ್ನೋದಿರುತ್ತೆ. ನಾನು ಬಾವಿದರ ಕಪ್ಪ ಇದ್ದಾವೆ, ನಾನು ಹ್ಯಾಪಿ, ಇದರಲ್ಲೇ ತೃಪ್ತಿಯನ್ನು ಪಡ್ಕೊಳ್ತಾ ಇದ್ದೀರಾ? ಚೆನ್ನಾಗಿದ್ದೀನಲ್ಲಮ್ಮ. ಹೌದು, ಅದೆಂತೂ ಕರೆಕ್ಟು. ಮತ್ತು ಏನೋ ನಾನು ಚೆನ್ನಾಗಿಲ್ಲ, ಅಯ್ಯೋ ಅವ್ನು ಹಂಗೆ ಮಾಡ್ತಾವನೆ, ಪ್ಯಾನ್ ಇಂಡಿಯಾ ಆಗಿದ ತಕ್ಷಣ ಇವ್ನಿಗೇನು ಇದು ಸಿಗ್ತಾ ಇದೆ? ಎಲ್ಲವೂ ಸಿಗ್ತಾ ಇದೆ, ಯಾಕೆ ಬೇಕು? ಎಲ್ಲ ಸಿಕ್ಕಿ ಎಲ್ಲ ಆದ್ಮೇಲಿಂದ ವೈ ವಾಂಟ್ ಟು ವರಿ. ಆಮೇಲೆ ನೀವು ಪ್ಯಾನ್ ಇಂಡಿಯಾ ಅಂತ ತೊಗೊಂಡಾಗ ಅದ್ರ ತಕ್ಕಂಗೆ ಕತೆಗಳು ಮಾಡಬೇಕು. ಯಾವುದಿದೆ 70ರಲ್ಲಿ ನಡೆದಿದ್ದು, ಇಂದಿರಾ ಗಾಂಧಿ ಪೀರಿಯಡಲ್ಲಿ ನಡೆದಿದ್ದು, ಈಗ ಇದರಲ್ಲೇ ಹೌದು, ಇದ್ರ ಬಿಹಾರಲ್ಲೂ ನಡೆದಿದೆ, ಚೆನ್ನೈಗೂ ಆಗಿದೆ, ತಮಿಳ್ನಾಡು ಇದರದ್ದು. ನೀವು ಕಾಸ್ಟ್ಯೂಮ್ ಏನು ಮಾಡ್ತೀರಾ ಹಾಗಾದ್ರೆ? ಇಲ್ಲಿ ಈಗ ನಮ್ಮ ಕರ್ನಾಟಕದವರು ಒಂಥರ ಕಚ್ಚೆ ಕಟ್ತೀವಿ ನಾವು, ನಮ್ಮ ಹಳ್ಳಿ ಸೊಗಡಿಂದ ಒಂಥರ ಇದೆ, ತಮಿಳ್ನಾಡ್ದು ಒಂಥರ ಇದೆ, ಕೇರಳದ್ದು ಒಂಥರ ಇದೆ. ಸೊ ನೀವು ಪ್ಯಾನ್ ಇಂಡಿಯಾದಾಗ ಆ ಥರದ್ದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನೀವು ಅಕ್ಕಿ ನಮ್ಮ ನನ್ನ ಹಳ್ಳಿ ಅಂದ್ಬಿಟ್ಟು ನಮ್ಮ ಕನ್ನಡದಲ್ಲಿ ನೀವು ಅಂತೀರಾ? ನೀವು ಈ ಸೊಗಡಿಗೆ ತಕ್ಕಂಗೆ ಇರಬೇಕು. ಹಾಗಾಗಿ ಓಕೆ ಸರ್, ಸರ್ ಲಾಸ್ಟ್ ಕ್ವೆಶನು, ನಿಮ್ಮ ಅಭಿಮಾನಿಗಳ ಪರವಾಗಿ ಡಿವೋರ್ಸ್ಗೆ ಕಾರ್ಸ್ ಅಂದರೆ ಬಹಳ ಇಷ್ಟ, ಪ್ರಾಣಿ ಪ್ರೀತಿ ನಂತರದಲ್ಲಿ ಕಾರ್ಸ್ ಅಂದರೆ ಬಹಳ ಇಷ್ಟ, ಅದು ಬಿಟ್ಟು ಬೇರೆ ಏನು ತುಂಬ ಇಷ್ಟ ಅಂತ ಕೇಳಿದ್ದಾರೆ? ಕೆಲಸ ತುಂಬ ಇಷ್ಟ, ಕಾಯಕವೇ ಕೈಲ ಸರ್. ಓಕೆ ಸರ್, ಬಿಡುವಿಲ್ಲದ ಸಮಯದಲ್ಲೂ ಕೂಡ ಇಲ್ಲಿಯವರೆಗೂ ಇಷ್ಟೊತ್ತವರೆಗೂ ನಮ್ಮೊಟ್ಟಿಗೆ ಇಂಟರ್ವ್ಯೂನಲ್ಲಿ ಇದ್ರಿ, ಬಹಳ ಖುಷಿ ಆಯಿತು ನಮಗೆ. ನಿಜಕ್ಕೂ ಕೂಡ ಒಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂನ ನಿಮ್ಮ ಅಭಿಮಾನಿಗಳ ಬಳಗದವ್ರಿಗೆ ನೀಡಿರೋದಕ್ಕೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಕಾಟೇರ ಸಕ್ಸಸ್ ಮೀಟಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮಾ, ಥ್ಯಾಂಕ್ಸ್ ಅ ಲಾಟ್ ಎಲ್ಲ ಮಾ. ಥ್ಯಾಂಕ್ ಯು, ಬಟ್ ಫ್ಲವರ್ ವಿಲ್ ಬಿ ಬೆಸ್ಟ್ ವಿತ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.